ஆசீர்வாதம் வரப்போகிறது என்பதை கூட நம்ம காமிச்சார் இல்லைங்களா. இன்னைக்கு உலகம் கொடுக்கக்கூடிய காரியங்களை கூட நம்மளுக்கு பார்த்தோம் இல்லைங்களா. எல்லா சுயநலத்து மேலே போயிட்டு இருக்குதுன்னு பார்த்தோம். அதை தொடர்ந்து இன்னும் அதிகமாக அதனுடைய விளக்கம் இந்த வாரத்தில் தொடர்ந்து வருது. அதை நமக்கு கடந்த வாரத்தில் எளிமையாக நடத்தி கொடுத்தது போல இந்த வாரத்திலும் நடத்தி கொடுக்க முடியாது. நம்மளுடைய சகோதரர் ராஜு அவர்களே உங்களுடைய ஸோ கர்த்தனை பிரித்த சகோதர சகோதர கடந்த ஒந்து ವಾರದಲ್ಲಿ ನಾವು ಏನು ಮಾಡಿದ್ರೆ ಫೋರ್ತ್ ವಾಲ್ಯೂಮ್ನ ಚಾಪ್ಟರ್ 10 ಪ್ರಪೋಸ್ ರೆಮಿಡೀಸ್ ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಅದರಲ್ಲಿ ಎಲ್ಲ ಲೋಕದಂಥ ಅನೇಕ ಒಂದು ಜನಗಳ ಒಂದು ಅನಿಸಿಕೆ ಆಗಿದ ಮೇಲೆ ಬ್ರದರ್ ರಸಲ್ ಏನು ಮಾಡ್ತಾರೆ ಇದರಲ್ಲಿರೋಂಥ ಒಂದೆಲ್ಲ ಇದರಲ್ಲಿ ನಮಗಿರೋಂಥ ಒಂದೇ ಒಂದು ನಿರೀಕ್ಷೆ ಅಂದರೆ ದ ಉಂಗ್ಲಿ ಒನ್ ಓಪ್ ದ ಬ್ಲೆಸ್ಡ್ ಓಪ್ ಅಂತಂದ್ಬಿಟ್ಟು ಅದು ಯಾವುದಂದ್ರೆ ಕೃಷ್ಣ ರಾಜ್ಯದಲ್ಲಿ ಬರುವಂಥ ಒಂದು ನಿರೀಕ್ಷೆ ಬಿಟ್ಟರೆ ಇನ್ಯಾವುದೂ ಇಲ್ಲ. ಯಾಕೆ ರಾಜ್ಯದಲ್ಲಿ ಮಾತ್ರ ಆಗ್ತದೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹಲವಾರು ಕಾರಣಗಳನ್ನ ಏನು ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅಲ್ವರ ಏನಕ್ಕೆ ದೇವರಾಜ್ಯದಲ್ಲಿ ಮಾತ್ರ ಈ ಕೆಲಸಗಳನ್ನ ಆಗ್ತಾರೆ, ಯಾಕೆ ಇವಾಗ ಆಗಲ್ಲ ಅಲ್ಲ. ದೇವರಾಜ್ಯದಲ್ಲಿ ಏನಾಗ್ತಾರೆ ಇವೆಲ್ಲ ಒಂದು ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಇದೆ ಅಂತ ಹೇಳ್ತಾರಲ್ಲ, ಏನಕ್ಕೆ ಅವಾಗ ಆಗ್ತಾರೆ, ಯಾಕೆ ಇವಾಗ ಆಗೋದಿಲ್ಲ? ವೆರಿ ಗುಡ್ ಅಲ್ವರ. ಅಂದ್ರೆ ಮನುಷ್ಯನಿಂದ ಒಂದು ಸೆಲ್ಫಿಶ್ನೆಸ್ ಇರೋದ್ರಿಂದ ಇವಾಗ ಏನಾಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ. ಸರಿ, ಇದೇ ಸೆಲ್ಫಿಶ್ನೆಸ್ 1000 ಇಯರ್ಸ್ ಅಲ್ಲಿ ಇರೋದಿಲ್ವಾ? ಎಲ್ಲರಿಗೂ ಪವಿತ್ರಾತ್ಮ ಕೊಡ್ತಾರೆ ಅಲ್ವರ. ಸರಿ, ಇವಾಗ ನಮಗೂ ಅದೇ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ಅದರ. ನಾವು ಕಳೆದ ಒಂದು ಸರಿ ಕೂಡ ನೋಡಿದೆ ಅದರ, ಇವಾಗ ನಮಗೆಲ್ಲ ಪವಿತ್ರಾತ್ಮ ಐತೆ ಅದರ. ಇವಾಗ ನಮಗೆ ಪವಿತ್ರಾತ್ಮ ಇರೋದಕ್ಕೆ ನಮಗೆ ಸೆಲ್ಫಿಶ್ನೆಸ್ ಇಲ್ವಾ? ಇದೆ ಅದರ. ಮತ್ತೆ ಕ್ರಿಸ್ತನ ರಾಜ್ಯದಲ್ಲಿ ಪವಿತ್ರಾತ್ಮ ಕೊಟ್ಟಾಗ ಸೆಲ್ಫಿಶ್ನೆಸ್ ಇರೋದಕ್ಕೆ ಆಗಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಸಂಪೂರ್ಣವಂತ ಜ್ಞಾನ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೇನು? ಅಲ್ಲರ ಸೊ ಏನು ಮಾಡ್ತಾರೆ, ಫೋರ್ಸ್ಫುಲ್ ಆಗಿ ಏನು ಮಾಡ್ತಾರೆ ಅವರು, ರೂಲ್ ಮಾಡ್ತಾರೆ ಅಂದರೆ ಕಂಪಲ್ಸರಿ ಅಂದರೆ ಅವಾಗ ನೋ ಚಾಯ್ಸ್, ಬೇರೆ ಏನು ಚಾಯ್ಸ್ ಇಲ್ಲ, ಅವ್ರು ಮಾಡಲೇಬೇಕಾಗ್ತಲ್ಲ. ಆಮೇಲೆ ಇನ್ನೊಂದು ಏನು ಮುಖ್ಯವಾದ ಕಾರಣ, ಇವಾಗ ಆಗೋದಕ್ಕಾಗಲ್ಲ ಅವಾಗ ಆಗೇ ಆಗ್ತದೆ. ಏನಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ, ಮೇನ್ ಎಲ್ಲದೂ ಅದೇ ಕಾಸ್. ಸೇತನ ಏನು ಮಾಡ್ತಾರೆ, ಕಟ್ಟಾಗ್ತಾರೆ. ಇವಾಗ ಲೋಕತಾ ನೋಡಬೇಕು ಎಲ್ಲ ಸೆಲ್ಫಿಶ್ನೆಸ್ಗೆ ಇವರಲ್ಲೇ ಇದೆ ಅದರ. ಅದನ್ನೆಲ್ಲ ಪ್ರೋತ್ಸಾಹ ಮಾಡಿ ಮೋಟಿವೇಟ್ ಮಾಡ್ತಾರೆ ಅದು ಯಾರು ಅಂತಂದರೆ ಸೇತನ್ ಅಲ್ವರು. ಅದನ್ನ ನೋಡ್ಬೇಕಾದ್ರೆ ಹೇಳ್ತಾರೆ ಎಫಿಷಿಯನ್ಸ್ 2:12 ಹೇಳ್ಬೇಕಾದ್ರೆ, ಈಗ ನಂಬಲಲ್ಲದವರನ್ನು ಅವಿದ್ಯತೆಗೆ ಪ್ರೇರಣೆ ಮಾಡೋದು, ಮೋಟಿವೇಟ್ ಮಾಡಿ ಏನು ಮಾಡೋದು ದೇವರಿಗೆ ಅವಿದ್ಯೆಯಾಗಿ ನಡೆಕೊಳ್ಳೋಕ್ಕೆ ತುಂಬ ಎನ್ಕರೇಜ್ ಮಾಡ್ತಾರೆ ಯಾರಂದರೆ ಸೇತಾನ್. ಅದರ ಹತ್ರ ಹೇಳ್ಬೇಕಾದ್ರೆ ನಮ್ಮಲ್ಲಿ ಕೂಡ ಪವಿತ್ರಾತ್ಮ ಇರಬೇಕು. ಎಷ್ಟು ಜನ ಏನಂತಾರೆ, ಬಲಹೀನತೆ ಏನು ಮಾಡ್ತಾರೆ ಹತ್ರ ಮಾಡೋ ಸಾಧ್ಯತೆಗಳು ಇರ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಮಾಡ್ತಾರೆ ಫಸ್ಟು ಸೇತನ ಕಟ್ಟಾಕ್ಬಿಡ್ತಾರೆ. ಅವಾಗ ಔಟ್ವರ್ಡ್ ಯಾವುದು ಇನ್ಫ್ಲುಯೆನ್ಸು ಇರೋದಿಲ್ಲ ಮನುಷ್ಯನ ಕೆಟ್ಟದನ್ನ ಪ್ರೇರಣೆ ಮಾಡೋದಕ್ಕೆ. ಅದರ ಅವಾಗ ಬಂದರೆ ಅವನಲ್ಲೇ ಬರಬೇಕಾದ್ರೆ ಅವನಲ್ಲಿ ಬಂದು ಬಂದಿರೋದನ್ನ ತಡೆಯೋದಕ್ಕೆ ಏನು ಮಾಡಿದ್ರೆ ಅವಾಗ ಸೊ ಒಂದು ಸುಪ್ರೀಂ ಕಿಂಗ್ ಇರ್ತಾರೆ ಯಾರದು, ಯೇಸು ಕ್ರಿಸ್ತ. ಅದರ ಯೇಸು ಕ್ರಿಸ್ತು ನೋಡ್ಬೇಕಾದ್ರೆ ಇದನ್ನೆಲ್ಲ ಏನು ಮಾಡ್ತಾರೆ ಎಲ್ಲ ಅಡಗಿಸ್ತಾರೆ ಅಲ್ವರು. ಅದು ನೋಡ್ಬೇಕಾದ್ರೆ ಆ ಒಂದು ಯಾವ ಥರ ರೂಲ್ ಇಡ್ತಾರೆ ಅಂತಂದರೆ ಕಬ್ಬಿಣದ ಕೋಲಿಂದ ಮಣ್ಣಿನ ಪಾಟಿಕೆನ ಪಾತ್ರೆಗಳನ್ನ ಹೊಡೆಯುವಂಥ ರೀತಿಯಲ್ಲಿ ಮಾಡ್ತಾರೆ ಅವರು ಹೊಡಿತಾರೆ ಅಲ್ವರ. ಸೊ ಮಣ್ಣಿನ ಪಾತ್ರೆ ಏನು ಅದರ ಮನುಷ್ಯರು ಅದರ ಮನುಷ್ಯನಲ್ಲಿ ಹೊಡಿತಾರೆ ಅಂತಂದರೆ ಮನುಷ್ಯನಿಗೆ ಲಿಟರ್ಲಾಗಿ ಹೊಡಿತಾರೆ ಅಂತಲ್ಲ, ಮನುಷ್ಯನಲ್ಲಿ ಅಂತ ಒಂದು ಎಂತಾರೆ ಒಂದು ಕೆಟ್ಟ ಗುಣಗಳು ಏನು ಮಾಡ್ತಾರೆ ಎಲ್ಲರೂ ಎಲ್ಲನೂ ಸಮರ್ಸ್ತಾರೆ, ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡ್ತಾರೆ ಅಂತಂತಂದ್ರೆ. ಆಮೇಲೆ ಅವಾಗ ನೀವು ಹೇಳ್ದಂಗೆ ಏನಂತಾರೆ ಲೋಕದಲ್ಲಿ ದೇವ್ರ ಜ್ಞಾನ ಏನಾಗುತ್ತೆ ಸಂಪೂರ್ಣವಾಗಿ ತುಂಬಿರೋದ್ರಿಂದ ಏನ್ರಿ ಎಷ್ಟೆಲ್ಲ ಒಂದು ಜ್ಞಾನ ತಿಳ್ಕೊಂಡಿರೋದ್ರಿಂದ ಈ ಥರ ಒಂದು ಕೆಟ್ಟದ್ದು ಮಾಡೋಕ್ಕೆ ತುಂಬ ಅಸಾಧ್ಯ ಅದರ ಅಂದರೆ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಅದರ. ಆದರೆ ಆಗೋದಿಲ್ಲ ಅಂತ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಅದರ. ಅದು ಕೂಡ ಏನಂತಾರೆ ಸ್ವಲ್ಪ ಒಂದು ಬಲಹೀನತೆಗಳಿಂದ ಆಗ್ತದೆ ಅದರ. ಆದರೆ ಅದಕ್ಕೆ ದೇವರಾಜ್ಯದಲ್ಲಿ ಈ ಒಂದು ಕೆಲಸ ಆಗ್ಬೇಕಾದ್ರೆ ಹೆಂಗಾಗ್ತದೆ, ಸ್ಟೇಜ್ ಬೈ ಸ್ಟೇಜ್ ಏನಾಗ್ತದೆ ಆಗ್ತದೆ ಅದರ. ಸೊ ಬೆಳಿಗ್ಗೆ ಏನಾಗ್ತದೆ ನಿಧಾನವಾಗಿ ಏನಾಗ್ತದೆ ಎಲ್ಲರಿಗೂ ಆಡ್ತೆ ಅಂತ ನೋಡಿದೆ ಅದರ. ಸರಿ, ಈ ವಿಚಾರದಲ್ಲಿ ಹಿಂಗೆಲ್ಲ ಇರಬೇಕಾದ್ರೆ ಇವಾಗ ದೇವ್ರ ಮಕ್ಕಳು ಹೆಂಗೆ ನಡ್ಕೊಬೇಕು ಅಂತಂದ್ಬಿಟ್ಟು ಅದನ್ನು ನಾನು ಓದೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 521 ಸಬ್ಹೆಡಿಂಗ್ ದ ಪ್ರಾಪರ್ ಆಟಿಟ್ಯೂಡ್ ಫಾರ್ ಗಾಡ್ಸ್ ಪೀಪಲ್ ಅಂತಂದ್ರೆ ಅವರ ತಮಿಳಲ್ಲಿ. ಅದರ ಸೊ ದೇವ್ರ ಜನರ ಒಂದು ಮನೋಭಾವ ಹೆಂಗಿರ್ಬೇಕು ಅಲ್ವರ. ಸೊ ದೇವ್ರ ಮಕ್ಕಳು ಇವಾಗ ನಾವು ಇದ್ದೀರಿ, ಇವಾಗ ನಾವು ಈ ಕಡೆಗೂ ಇಲ್ಲ ಏನ್ರಿ ಲೋಕದ ಕಡೆಗಂತೂ ಇಲ್ಲ. ಅದರ ಕ್ರಿಸ್ತನ ಜೊತೆಗೆ ಕ್ರಿಸ್ತನ ರಾಜ್ಯದಲ್ಲಿ ಇದ್ದೀರಿ, ಅದರ ಕ್ರಿಸ್ತನ ರಾಜ್ಯದ ಪ್ರಕಾರ ನಡ್ಕೊಳಕ್ ಆಗ್ತಾರೆ ಅಂದ್ರೆ ಅದನ್ನು ಮಾಡಕ್ಕೆ ಆಗೋದಿಲ್ಲ. ಹಂಗಿರ್ಬೇಕ್ರೆ ದೇವ್ರ ಮಕ್ಕಳು ಈ ವಿಚಾರಗಳೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅವ್ರ ಆಟಿಟ್ಯೂಡ್ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಓದಿ. ಸತ್ಯತ್ತಿನ್ ಬೆಳಚತ್ತಿನ್ ಕಾರ್ಯಗಳಿಗೆ ಕಾರಣವರ್ಗಳ್ ಇಪ್ಪೋದು ಸೆய்ய வேண்டியது என்ன?
நமக்கு சொந்த நிலம் இருப்பின் அதை கொடுத்து விடவோ அல்லது கைவிட வேண்டுமோ? ಅದೇ ಹೇಳ್ತಾರೆ, ಏನೋ ಪ್ರಶ್ನೆ ಆಗ್ತಾರೆ. ಅದರ ಇವಾಗ ದೇವ್ರ ಮಕ್ಕಳು ಏನ್ ಮಾಡ್ಬೇಕು? ಅದರ ಇವಾಗ ದೇವ್ರ ಮಕ್ಕಳಿಗೆ ಏನಂತಾರೆ, ಬೆಳಕಿ ಇದೆ ಅಂತ ಮಕ್ಕಳು, ಅದರ ಜ್ಞಾನ ಬುದ್ಧಿ ತಿಳಿಗಳಿಗೆ ಕೊಟ್ಟಾರೆ, ಅವ್ರಿಗೆ ಒಂದು ಜಾಗ ಇದೆ, ಒಂದು ನೆಲ ಇದೆ, ದೇವ್ರ ಆಶೀರ್ವಾದ ಮಾಡೋರೆ, ಅದರ ಭೂಮಿ ಇದೆ ಅಂತ ಹೇಳಿ, ಅದರ ಒಂದು ಆಸ್ತಿ ಇದೆ, ಅಂತಸ್ತು ಇದೆ, ಸಂಪತ್ತಿದೆ, ಇವಾಗ ಇದನ್ನೆಲ್ಲ ಬಿಟ್ಬಿಡ್ಬೇಕಾ ದೇವ್ರ ಮಕ್ಕಳು ಅಂತ ಅವ್ರು ಪ್ರಶ್ನೆ ಆಗ್ತಾರೆ. ಯಾಕೆ ನಾವು ಇದಕ್ಕಿಂತ ಮುಂಚೆ ನೋಡಿದ್ದೇನೆಂದ್ರೆ ಸಿಂಗಲ್ ಟ್ಯಾಕ್ಸ್ ಥಿಯರಿ ನೋಡಿದ್ರೆ, ಅದರ ಅಂದ್ರೆ ಏನೋ ಲ್ಯಾಂಡ್ ಎಲ್ಲರಿಗೂ ಕಾಮನ್ ಆಗಿದ್ಬಿಡ್ಬೇಕು, ಎಲ್ಲರಿಗೂ ಹಂಚ್ಕೊಂಡ್ಬಿಡ್ಬೇಕು, ಅವಾಗ ಎಲ್ಲರೂ ಏನಂತಾರೆ ಈಕ್ವಲ್ ಆಗಿರ್ಬೋದು, ಎಲ್ಲ ಹಣಕಾಸಿನ ಎಲ್ಲರೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ರೆ ಏನಂತಾರೆ ಸಮಾಧಾನವಾಗಿರ್ಬೋದು, ಡಿಫ್ರೆನ್ಸ್ ಇರೋದ್ರಿಂದ ಇವೆಲ್ಲ ಗಜಾಭುಜಾನ್ ಬರೋದು, ಈಕ್ವಲ್ ಆಗಿರ್ಬಿಟ್ಟು ಚೆನ್ನಾಗಿರ್ತಲ್ಲ ಅಂದ್ಬಿಟ್ಟು ಆ ಕಾನ್ಸೆಪ್ಟೇ ದೇವ್ರ ಮಕ್ಕಳು ಇವಾಗ ನಡ್ಬಿಟ್ಟು ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದಾ ಅಂತ ಕೇಳ್ಬೇಕಾದ್ರೆ ಅದೇನ್ ಹೇಳ್ತಾರೆ ಬಿಡ್ತಾರೆ ಸಲ್ವದಿ? ಹ್ಮ್, ನೋಡ್ರ ಏನಾಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಏನಕ್ಕೆ ಸಾಲ್ವ್ ಆಗಲ್ಲ ಹೇಳ್ತೋಣಿ ಕಾರಣ. உண்மையாகவே தேவைப்படும் ஏழைக்கு அதை கொடுத்தால் தவிர வேறு எந்த நன்மையும் இதனால் ஏற்படாது. நோட்ரா நெசசரி யாருக்கு இதையோ அவசியத்தை இருவருக்கு கொட்டுற மாத்திரம் என்னாகதோ இது பிரயோஜனம் ஆகாது அஷ்டே வருத்தோ, அது கூட ஏன்னா 100% ஆக்தாரேனோ கேரண்டி இல்ல அல்வரா. கெல ஜன கொட்டுற ஏனாகுத்தீங்க மிஸ்யூஸ் பண்ண அவசியத்தைகளோ ತುಂಬ ಜಾಸ್ತಿ ಇದೆ ನೋಡಿ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ, ಅದೇ ಪಯನ್ಪಡುತ್ತದಿಲ್ಲ ಅವನ್ ತೋಲ್ವಿಯೇ ಕಂಡ ಅವನ್ ತನದ ದುರ್ದೃಷ್ಟಕ್ಕೆ ಕಾರಣನ ಕರ್ತವಾಗಿಯ ಉಗಳೇ ತಾನ್ ನಿಂದಿಕೆ ಕೂಡ. ಅಲ್ವರ ಅದಕ್ಕೆ ಹೇಳ್ತಾರೆ, ಅವನೇನೋ ಇಸ್ಕೊಂಡು ನಾವೇನೋ ಅವನಿಗೆ ಕೊಟ್ಟು ಅವನು ನಮ್ ಕೊಡುವಂತ ನಮ್ಮಿಂದ ಬರುವಂತ ಎಲ್ಲ ಬ್ಲೆಸಿಂಗ್ಸ್ ಎಲ್ಲ ಅವನು ಪಡ್ಕೊಂಡು ಅದನ್ನೇನೋ ಮಿಸ್ ಯೂಸ್ ಮಾಡ್ಬಿಟ್ಟ ಅಂತಂದ್ರೆ ಅವನು ಫೇಲ್ಯೂರ್ ಆಗೋದಕ್ಕೆ ಯಾರು ಕಾರಣ ಆಗ್ಬಿಡ್ತೀವಿ? ನೆಕ್ಸ್ಟ್ ನಾವೇ ಕಾರಣ ಆಗ್ಬಿಡ್ತೀರಿ ಅಂತ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಕೊಡೋದಿಂದ ಏನ್ರಿ ಒಳ್ಳೇದಾಗ್ತಾರೆ ಅಂತ ನೋಡೋದ್ರೆ ಕೊಡೋದಿಂದ ಒಳ್ಳೆ ಆಗಂತದ್ದು ಏನ್ರಿ ತುಂಬಾ ರೇರ್. ಅದರಿಂದ ಜಾಗೃತಿ ಏನ್ ಮಾಡಿ ನೀವು ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಕೊಡೋದಿಂದ ದೇವ್ರ ಮಕ್ಳು ಇರೋದನ್ನ ಬಿಟ್ಬಿಡೋದ್ರಿಂದ ಏನಾಗೋದಿಲ್ಲ, ಸುಧಾರಣೆ ಮಾಡೋಕೆ ಸಾಧ್ಯ ಇಲ್ಲ. ಹಂಗೇನೆ ಇದ್ದಿದ್ರೆ ಏನ್ರಿ ಆ ಯೇಸು ಕ್ರಿಸ್ತ ಆ ಕಾಲದಲ್ಲಿ ಯವನಸ್ಸನ್ನು ಹೇಳ್ದಲ್ಲ ನೀ ಇರೋದನ್ನ ಮಾರ್ಬಿಟ್ಟು ದರಿದ್ರನ್ನ ಕೊಡೋದಂತ ಹೇಳಿದ್ರಂತ ಮಾತನ್ನ ಲಿಟ್ರಲ್ ಆಗಿ ಏನು ಮಾಡೋಕಿತ್ತ ಎಲ್ಲರೂ ಫುಲ್ಫಿಲ್ ಮಾಡ್ಬೇಕಾಯ್ತದ. ಅದಕ್ಕೆ ಹೇಳ್ಬೇಕಾದ್ರೆ ಆ ಮನುಷ್ಯನ ತುಂಬ ಬೇಜಾರಾಗಿ ಒಟ್ಟಾಗಿದ್ದು ಅಂದ್ರೆ ಸ್ವಲ್ಪ ನಿಂತ್ಕೊಂಡು ಯೇಸು ಕ್ರಿಸ್ತ ಅಂತ ಕೇಳಿದ್ರೆ ಅದನ್ನ ಅರ್ಥ ಏನು ಅಂತ ಕ್ರೈಸ್ಟ್ ಮಾಡಿ ಕ್ಲೀನಾಗೆ ವಿವರಣೆ ಮಾಡಿ ಹೇಳಿರೋರು ಅದರ. ಯಾಕಂದ್ರೆ ಯೇಸು ಕ್ರಿಸ್ತನ ಎಲ್ಲಾನ ಬಿಟ್ಬಿಟ್ರೆ ಅಂತಂದ್ರೆ ಅಫ್ಕೋರ್ಸ್ ಎಲ್ಲಾನ ಬಿಟ್ರು. ಅದು ಲಿಟ್ರಲ್ ಆಗಿ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಕೂಡ 100% ಏನ್ರಿ ಎಲ್ಲಾನು ಇದು ಮಾಡಕ್ ಹೋಗಿಲ್ಲ. ಅವ್ರಿಗೆ ಯಾರಿದ್ರು ಬಟ್ ಟ್ರೆಷರರ್ ಇದ್ರು ಅದರ. ಆಮೇಲೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಸ್ತ್ರೀಗಳೆಲ್ಲ ಸಹಾಯ ಮಾಡ್ತಾ ಇದ್ದು ಬೈಬಲ್ನಿಂದ ರೆಕಾರ್ಡ್ ಇದೆ ಅದರ. ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೋ ತನಗೆ ಅಂತಂದ್ಬಿಟ್ಟು ಅಂದ್ರೆ ತನಗೆ ಅಂತಂದ್ಬಿಟ್ಟು ತನ್ನ ಒಂದು ಸೇವೆಗೆ ಅಂತಂಬಿಟ್ಟು ಮಾಡಿದ್ರು ಕೆಲವೊಂದೆಲ್ಲ ಅವರು ಉಪಯೋಗಿಸ್ಕೊಂತ ಇದ್ರು ಅಲ್ವರ. ಅದರಿಂದ ಅದ ಅರ್ಥ ಏನಂತಂದ್ಬಿಟ್ಟು ಬೇರೆ ರೀತಿ ಮಾಡಿರೋದು ಕ್ರೈಸ್ಟ್ ಹಾಗೆ ಎಕ್ಸ್ಪ್ಲೇನ್ ಮಾಡಿರೋರು ಅದರ. ಅದಕ್ಕೆ ಹೊಡ್ಬೇಕಾದ್ರೆ ದೇವ್ರ ಮಕ್ಳು ಎಲ್ಲಾನು ಮಾರಿ ಅಥವಾ ಬೇರೆಯವ್ರಿಗೆ ಕೊಡೋಂತ ಅವಶ್ಯಕತೆ ಇಲ್ಲ. ಆಮೇಲೆ ನೆಕ್ಸ್ಟ್ ವ್ಯವಸಾಯಿಗಳು ವ್ಯಾಪಾರಿಗಳು ಅಲ್ಲದ ಉದ್ಯಸ್ಥರುಗಳಾಗವೇ ಇರುವ ಮಾರ್ಬಾರ್ದು ನಾವೇನು ದಾನ ಕೊಡ್ಬಾರ್ದು ಆಯ್ತು. ಇವಾಗ ಅದನ್ನೇ ಇಟ್ಕೊಡೋಣ, ನಮ್ಗೆ ದೇವ್ರೇನ ಆಶೀರ್ವಾದ ಮಾಡೋರೋ ಬಿಸ್ನೆಸ್ ಇರ್ಲಿ ಫ್ಯಾಕ್ಟ್ರಿ ಇರ್ಲಿ ಅಥವಾ ಏನೇ ಒಂದು ವ್ಯವಹಾರ ಇರ್ಲಿ ಇದನ್ನ ನಾವು ಹೆಂಗ್ ಮಾಡ್ಬೇಕು? ಕ್ರಿಸ್ತನ ರಾಜ್ಯದಲ್ಲಿ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾರೋ ಅದನ್ನೆಲ್ಲ ಇವಾಗೇ ನಾವು ಕೈಗೊಂಡು ಇದನ್ನೆಲ್ಲ ಇವಾಗೇ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ ಆ ಥರ ಬಿಸ್ನೆಸ್ ಮಾಡೋಣವಾ ಅಂತ ಒಂದು ಕ್ವಶನ್. ಅದರ ರೀಸನಬಲ್ ಅಲ್ವಾ ತಾಟು ಅದರ? ಸರಿಯಪ್ಪ ಹಂಗಂತ ಆಗಲ್ಲ. ಇವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಏನಿರ್ತಾರೆ ಏನೆಲ್ಲ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾರೋ ಅದರ ನೀತಿ ನ್ಯಾಯ ಎಕ್ಸೆಟ್ರಾ 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 ಇದನ್ನೆಲ್ಲ ಇವಾಗ ಇಂಪ್ಲಿಮೆಂಟ್ ಮಾಡೋಣಪ್ಪ ದೇವ್ರ ಮಕ್ಕಳು ಅವ್ರು ಮಾಡೋಂತ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಬಿಡದ ರಸನೇ ಹೇಳ್ತಾರೆ ನೋಡ್ತೀನಿ. ಏನ್ ಮಾಡಕ್ ಹೋಗ್ಬಿಡಿ ಆ ತರ ಕೂಡ ಮಾಡಕ್ ಹೋಗ್ಬಿಡಿ. ಓ ಆ ತರ ಮಾಡಕ್ ಹೋಗ್ಬಿಡಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಹಂಗಾರೆ ಬಾರಿ ಕಿಲಾಡಿಯಾಗಿ ಕೇರ್ಫುಲ್ ಆಗಿ ಹ್ಯಾಂಡ್ಲಿಂಗ್ ಮಾಡಿ ಅಂತ ಅಲ್ಲ ಅಲ್ವರ. ಅದ ಅರ್ಥ ನೆಕ್ಸ್ಟ್ ಹೇಳ್ತಾರೆ ಅಲ್ವರ. ಹಿಂಗ ಹೇಳಿದ ತಕ್ಷಣ ನಮ್ಮ ಮನ್ಸಿಗೆ ಏನ್ ಕ್ಯಾಚ್ ಆಗ್ತಾರೋ ಗೊತ್ತಿಲ್ಲ, ಇದ್ ಮಾತ್ರ ಕ್ಯಾಚ್ ಆಗ್ಬಿಡ್ತಾರೆ. ಬಡದರ ಸಲಹೆ ಇಲ್ಲ ಅಂದ್ಬಿಟ್ಟವ್ರೆ ನೀತಿ ನ್ಯಾಯವಾಗಿರ್ಬೇಡ ಅಂತಂದ್ಬಿಟ್ಟು ಅದಕ್ಕೆ ಮೋಸ ಮಾಡುವಂತ ಹೇಳೋರೆ ಅಂತ ಅರ್ಥ ಅಂತಲ್ಲ ಅಲ್ವರ. ಆ ತರ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದರ ವೆಯ್ಟ್ ಮಾಡಿ ಅದ್ ಹೇಳ್ತಾರೆ ಎಕ್ಸ್ಪ್ಲನೇಷನ್ ಏನಂತ. அப்பித்தப்பி ஏனாடுத்தே பைனான்சியல் டிசாஸ்டர் ஆகிடுத்தே அந்த ஏன் பைனான்சியல் டிசாஸ்டர் அதான் பைனான்சியல் டிசாஸ்டர் அந்த லாபம் இட்டுக்கொண்டீரா நம்ம ஏன்னா இவாக
ಸರಿಯಪ್ಪ ಲಾಭನೂ ಬೇಡ ಅದರ ನಮ್ಗೆ ಹೆಚ್ಚಿನ ಹಾಗೆ ತಗೊಂತೀರಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂತೀರಿ ಇವತ್ತು ನಮ್ಮ ಮನೆಗೆ 1 ಕೆಜಿ ಬೆಳೆ ಬೇಕು ಸರ್ ಅಷ್ಟು ಮಾತ್ರ ನೀವು ಲಾಭ ಕೊಡಿ ಸರ್ ಮಿಕ್ಕಿದ್ರೆ ನೀವು ಇಟ್ಕೊಳ್ಳಿ ಅಂತಂದ್ರೆ ಈ ಬಿಸ್ನೆಸ್ ಮಾಡಿದಾಗ ಏನಾಗ್ತದೆ ಇರೋರೆಲ್ಲ ನಮ್ಮ ಹತ್ರ ಬಂದು ತೊಗೊಳಕ್ ಶುರು ಮಾಡ್ತಾರೆ ಆಮೇಲೆ ಅದರ ಆಮೇಲೆ ಏನಾಗ್ತದೆ ಕಾಂಪಿಟೇಟರ್ಸ್ ಏನ್ ಮಾಡ್ತಾರೆ ಸುಮ್ಮನೆ ಇರ್ತಾರ ಅವ್ರು ಬಂದು ಜಗಳಿಗೆ ಬರ್ತಾರೆ ಅದರ ಸರಿ ಇದೇ ತರ ಸಾಗಿಸ್ತೀನಿ ಅಂದ್ರೆ ನಮ್ಗೆ ಸಪ್ಲೈ ಮಾಡೋಣ ಅವನಿಗೆ ರೆಗ್ಯುಲರ್ ರೇಟ್ ಸಪ್ಲೈ ಮಾಡ್ತಾನ ಅವನು ಏನ್ ಮಾಡ್ತಾನೆ ಇವಾಗ ಅವನು ಜಾಸ್ತಿ ಮಾಡ್ತಾನೆ ಅವನ್ ಕಟ್ ಆಫ್ ಮಾಡ್ತಾನೆ ಅಂದ್ರೆ ಅವ್ನ್ ಕಟ್ ಆಫ್ ಮಾಡೋದ್ರಿಂದ ನಮ್ಗೆ ಸಪ್ಲೈ ಕಟ್ ಆಫ್ ಮಾಡೋದ್ರೆ ನಮ್ಗೇನಾಗ್ತದೆ ವಾಪಸ್ ಇಲ್ಲಿ ಸಪ್ಲೈ ಮಾಡೋದಕ್ಕೆ ಆಗಲ್ಲ ಅಲ್ಲಿಂದ ಅನ್ವಾಂಟೆಡ್ ಫ್ರಿಕ್ಷನ್ಗಳು ಏನಾಗ್ತದೆ ಇನ್ನ ಇನ್ನೂ ಜಾಸ್ತಿ ಆಗ್ತದೆ ಅದಕ್ಕೆ ನೋಡ್ಬೇಕು ಹಂಗಾರೆ ಮಾಡಕ್ ಹೋಗ್ಬಿಡಿ ಈ ತರ ಮಾಡೋದ್ ಏನಾಗ್ತದೆ ಅಂದ್ರೆ ನಿಮಗೆ ನೀವೇ ನೀವು ಕೆಟ್ಟದ್ ತಂದ್ಕೊಂಡ್ಬಿಡ್ತೀರಾ ನೆಕ್ಸ್ಟ್ ಹೇಳ್ತಾರೆ ಇಂಜುರಿಯಸ್ ಕ್ರೆಟಾಸ್ ಕ್ರೆಟಾಸ್ ಅನ್ನ ಏನೋ ನಮ್ಗೆ ಸಪ್ಲೈ ಮಾಡ್ತಾರೆ ಗೊತ್ತಾ ಅವ್ರಿಗೆ ನೀವೇನ್ ಮಾಡ್ತಾ ಇದೀರಾ ಅವ್ರಿಗೂ ನೀವು ತೊಂದರೆ ಮಾಡ್ಬಿಡ್ತೀರಾ ಅಂತ ಏನ್ ಮಾಡ್ತಾನೆ ಅವನು ಹೇಳ್ತಾನೆ ಅದ್ರ ಯಾಕಂದ್ರೆ ಅವ್ನು ಒಂದು ಮೆಟೀರಿಯಲ್ನ 10 ಜನಕ್ಕೆ ಸಪ್ಲೈ ಮಾಡ್ತಾ ಇರ್ತಾನೆ 10 ಜನ ಏನ್ ಮಾಡ್ತಿದ್ದಾರೆ ಒಂದೇ ರೇಟಲ್ಲಿ ಮಾಡ್ತಾ ಇದ್ದಾರೆ ಇವಾಗ ನಾವು ಎಲ್ಲರಕ್ಕಿಂತ ಕಮ್ಮಿ ಮಾಡೋದು ಏನಾಗ್ತದೆ ಇವಾಗ ಅವನಿಗೇನಾಗ್ತದೆ ಇವಾಗ ಡಿಮ್ಯಾಂಡ್ ಆಗ್ತದೆ ಆದ್ರೆ ಇದು ಜಾಸ್ತಿ ದಿನ ಏನಾಗೋದಿಲ್ಲ ಇರೋದಿಲ್ಲ ಅದರ ವಾಪಸ್ ಏನಾಗ್ತದೆ ರಿವರ್ಸ್ ಎಫೆಕ್ಟ್ ಯಾರಿಗೆ ಅವನಿಗೇನೆ ಅಂದ್ರೆ ಯಾಕಂದ್ರೆ ಇವಾಗ 10 ಜನ ಅಂತ ಕೊಂಡ್ಕೊಡೋರು ಅದರ 9 ಜನಕ್ಕೆ ಬಿಸ್ನೆಸ್ ಆಗಿಲ್ಲ ಅಂದ್ರೆ 9 ಜನ ಏನ್ ಮಾಡೋದಿಲ್ಲ ಅವ್ರ ಹತ್ರ ಪರ್ಚೇಸ್ ಮಾಡೋದಿಲ್ಲ ಇವಾಗ 10 ಜನ ಬಿಸ್ನೆಸ್ ಒಬ್ಬರೇ ಮಾಡಕ್ಕಿದ್ದ ಆಗಲ್ಲ ಅವಾಗ ಏನಾಗ್ತಾರೆ ಅವನಿಗೆ ಅಲ್ಲಿ ಪರ್ಚೇಸ್ ಏನಾಗ್ತಲ್ಲಿ ಕಮ್ಮಿ ಆಗ್ತದೆ ಅಂದ್ರೆ ಏನಾಗ್ತದೆ ಅವನಿಗೆ ಬಿಸ್ನೆಸ್ ಏಟ್ ಆಗ್ತದೆ ಅದನ್ನ ಹೇಳ್ತಾರೆ ಇಟ್ ವಿಲ್ ಬಿ ಇಂಜುರಿಯಸ್ ಟು ಯುವರ್ ಕ್ರೆಟಾಸ್ ಅಂಡ್ ಟು ದೋಸ್ ಡಿಪೆಂಡೆಂಟ್ ಆನ್ ಯು ಆಸ್ ವೆಲ್ ಆಸ್ ಅಪನ್ ಯುವರ್ ಎಂಪ್ಲಾಯೀಸ್ ಅಂದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದ ಫ್ಯಾಮಿಲಿ ಇರ್ಬೋದು ಯಾರೋ ಇರ್ಬೋದು ಅವ್ರು ಕೂಡ ಏನಾಗ್ತದೆ ಇವಾಗ ಅವ್ರಿಗೆ ನೀವು ನಾಜಕ ಅಂತ ಒಂದು ಜೀವನ ಕೊಡೋದು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ಒಂದು ಒಂದು ಸಂತತಿನ ಒಂದು ಲೋಕದಲ್ಲಿ ಹುಟ್ಟಿಸ್ಕೊಳಕ್ಕೆ ನೀವು ಜವಾಬ್ದಾರಿ ತೊಗೊಂಡಿದ್ದೀರ ಅಂತಂದ್ರೆ ಅವ್ರನ್ನ ಸಾಕಂತಕ್ಕ ಒಂದು ಕರ್ತವ್ಯ ಯಾರ್ದು ನಿಮ್ದು ಅದು ಕೂಡ ನಿಮ್ಮ ಮೇಲೆ ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಏನ್ರಿ ಎಂಪ್ಲಾಯೀಸ್ ನಮ್ಮ ನಂಬ್ಕೊಂಡು ಯಾರು ಕೆಲಸ ಮಾಡ್ತಿರ್ತಾರೆ ಅಯ್ಯೋ ಬಿಸ್ನೆಸ್ ಚೆನ್ನಾಗಿರ್ತದೆ ಅದರ ನೆಕ್ಸ್ಟ್ ವರ್ಷ ಬೋನಸ್ ಕೊಡ್ತಾರೆ ಅದರ ನೆಕ್ಸ್ಟ್ ವರ್ಷ ಇನ್ಕ್ರಿಮೆಂಟ್ ಕೊಡ್ತಾರೆ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋದು ನೀವೇನು ಮಾಡ್ದಂಗಾಗ್ತದೆ ನೀವು ಅನ್ಯಾಯ ಮಾಡ್ದಂಗಾಗ್ತದೆ ಮೋಸ ಮಾಡ್ದಂಗಾಗ್ತದೆ ಅಂತ ಹೇಳ್ತಾ ಅದಕ್ಕೆ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಇವಾಗ ಅದರ ಇವಾಗ ನಾವು ಅನ್ಯಾಯನೂ ಮಾಡ್ಬಾರ್ದು ಅದರ 100% ಏನ್ರಿ ಫುಲ್ಲು ನ್ಯಾಯ ನೀತಿಯಾಗಿ ಅದರ ಬೋರ್ಡ್ ಹಾಕ್ಬಿಟ್ಟು ನೋಡಿ ನಾನು ಇವತ್ತು ಇಷ್ಟು ಪ್ರಾಡಕ್ಟ್ಸ್ ತಯಾರಿಸ್ತಾ ಇದ್ದೀನಿ ಇದಕ್ಕೆ ನಂಗೆ ಇಷ್ಟು ಖರ್ಚು ಬೀಳ್ತಾ ಇದೆ ಇದಕ್ಕೆ 5 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ರೆ ಏನಾಯ್ತದೆ ಅದು ಜ್ಞಾನನ ಅದು ಮುಟ್ಟಾಳ್ತನ ಅಲ್ವರ ನೋಡ್ಬೇಕಾದ್ರೆ ಅದು ಪ್ರಾಫಿಟ್ ಇಟ್ಕೊಳೋದು ಲೆಜಿಟಿಮೇಟ್ ಅಂದ್ರೆ ಲೆಜಿಟಿಮೇಟ್ ಏನು ನ್ಯಾಯವಾದದ್ದು ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದು 5 ರೂಪಾಯಿ 10 ರೂಪಾಯಿ ಪ್ರಾಫಿಟ್ ಇಡೋದು ಯಾರು ಜವಾಬ್ದಾರಿ ಅದು ನಮ್ಮೊಂದು ಕರ್ತವ್ಯ ಯಾಕಂದ್ರೆ ನಮ್ಮಲ್ಲಿ ಏನಾಗುತ್ತೆ ರಚನ ಡಿಪೆಂಡ್ ಆಗ ಹಂಗಂತಂದ್ಬಿಟ್ಟು ಅದನ್ನೆಲ್ಲ ಪಬ್ಲಿಕ್ ರಿವೀಲ್ ಮಾಡಿದ್ರೆ ಅದೇನಂತ ಅದು ಅದು ಫುಲಿಶ್ನೆಸ್ ಆಗಿಬಿಡ್ತಾರೆ ಅಲ್ವರ ಅದೇ ನೋಡ್ಬೇಕಾದ್ರೆ ಬಿಸ್ನೆಸ್ ಮಾಡಬೇಕು ಹೆಂಗ್ ಮಾಡ್ಬೇಕು ನ್ಯಾಯ ಚಿಕ್ಕ ಮಾಡ್ಬೇಕು ಅದೇನು ಅದ ಅರ್ಥ ಏನು ಅಂತ ಹೇಳ್ತೀನಿ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ ಅದ್ ಹೇಳ್ತಾರೆ ಏನ್ ಹೇಳ್ತಾರೆ ನೋಡಪ್ಪ ಸಜೆಷನ್ ಏನು ಅಂತ ಹೇಳ್ತಾರೆ ವಿ ಸಜೆಸ್ಟ್ ಪಾಯಿಂಟ್ ಹೇಳೋಣ ಬ್ರದರ್ ಅಸಲ್ ಹೇಳ್ತಾರೆ ವಿ ಸಜೆಸ್ಟ್ ದಟ್ ಆಲ್ ದಟ್ ಕ್ಯಾನ್ ನೌ ಬಿ ಡನ್ ಇಷ್ಟು ಲೆಟ್ ಅವರ್ ಮಾಡರೇಷನ್ ಬಿ ನೋನ್ ಅಂಟು ಆಲ್ ಮ್ಯಾನ್ ಅಂತ ಹೇಳಿದ್ರೆ ಇದು ಸಜೆಷನ್ ಅಂತ ಹೇಳ್ತಾರೆ ಅದರ ಇದು ಎನ್ಫೋರ್ಸ್ಮೆಂಟ್ ಅಲ್ಲ ಅದರ ಹಂಗಂತಂದ್ಬಿಟ್ಟು ಬ್ರದರ್ ಅಸಲ್ ಒಂದು ಸಜೆಷನ್ ಹೇಳ್ತಾರೆ ಅಂದ್ರೆ ನಾವೇನ್ ಮಾಡ್ಬೇಕನ್ನ ಸಜೆಷನ್ ತಾನೇ ಬಿಟ್ಟಾಕೋ ಅಂತಂದ್ಬಿಟ್ಟು ಏನ್ ಮಾಡಕ್ ಹೋಗ್ಬಿಡ್ದ ಸಜೆಷನ್ ಅವ್ರು ಅಷ್ಟು ಮೆಚೂರಿಟಿಯಿಂದ ಅಷ್ಟೊಂದು ಎಕ್ಸ್ಪೀರಿಯನ್ಸಿಂದ ಅಂತ ಕ್ಯಾರೆಕ್ಟರ್ ಮನುಷ್ಯ ಒಂದು ಸಜೆಷನ್ ಹೇಳ್ತಾರೆ ಅಂತಂದ್ರೆ ಇದನ್ನ ನಾವೇನು ಮಾಡಬೇಕು ಕೈಗೊಂಡು ನಡೀಬೇಕು ಉದಾಹರಣೆ ನೋಡ್ಬೇಕು ಅಪೋಸ್ಟಲ್ ಪೌಲ್ ಹೇಳ್ತಾರೆ ಸ್ತ್ರೀಗಳು ಸಭೆಯಲ್ಲಿ ಏನು ಮಾಡಬೇಕು ತಲೆಗೆ ಮುಸ್ಕ ಹಾಕ್ಬೇಕು ಅಂತ ಹೇಳ್ತಾರೆ ಇದು ಯಾರ ಯಾರು ಆಜ್ಞೆ ಯಾಕೆ ದೇವ್ರು ಹೇಳಿಲ್ವಾ ಹಾಂ ಆಗ್ತಾ ಇದ್ರಾ ದೇವ್ರು ಹೇಳೋದೋ ಇಲ್ಲ ಆ ವಚನ ಎಲ್ಲಿ ಬರ್ತಾರೆ ಗೊತ್ತಾ ಹೋದ್ರಿ ಕೊರಿಂಥ ಎಲ್ಲಿ ಬರ್ತಾರೆ ಓದಿ ಹ್ಮ್ ಓದಿ ಹ್ಮ್ ಹೋದ್ರಿ ಮುಸ್ಕಾಕ್ಬೇಕು ಸ್ತ್ರೀಗಳು ಓದಿಷ್ಟು ಓದಿಷ್ಟು ಎದು ಸ್ಟರ್ ಒಂದು ಕೊರೆ ಅಂತಾರ ಸ್ತ್ರೀಯು ಮುಸುಕು ಹಾಕಿಕೊಳ್ಳದಿದ್ದರೆ
ಹಾಗೆ ಕೂದಲನ್ನು ತೆಗೆಸಬೇಕಷ್ಟೇ. 15th ವರ್ಸ್ 16th ವರ್ಸ್ ಕೊಡಿಗೋ. ಒಂದು ವಚನ ಬರ್ತಾರೆ ಗೊತ್ತಾ, ಇದು ದೇವ್ರು ಹೇಳ್ತಲ್ಲ ನಾನು ಹೇಳ್ತಾ ಇರೋದು ಅಂತ ಹೇಳ್ತಾರೆ ಅಪೋಸ್ಟಲ್ ಪೌಲು. ಅದು ಒಂದು ವರ್ಷ ಅಷ್ಟೇ, ನಾನು ನೆಕ್ಸ್ಟ್ ಟೈಮ್ ಮುಂದುವರಿಸ್ತೀನಿ. ನಮ್ಮ ಬೈಬಲ್ ತಂದಿಲ್ಲ ಆದ್ರೆ ಅದ್ರಲ್ಲೇ ಹೇಳ್ತಾರಂದ್ರೆ ಇದು ಬಂದ್ಬಿಟ್ಟು ದೇವ್ರ ಪ್ರಮಾಣ ಅಲ್ಲ, ನಾನು ಹೇಳ್ತಾ ಇರೋದು ಅಂತ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲು ಅಲ್ಲಿ ಹೇಳ್ತಾರೆ. ಅದರ ಹಂಗಿರ್ಬೇಕಾದ್ರೆ ಸರಿ ಆ ಮಾತು ನಾವು ಕೇಳ್ಬೇಕೋ ಬೇಡ ಅಂತಂದ್ರೆ ಮಾತನ್ನ ನಾವು ಕೇಳಲೇಬೇಕು. ಅದರ ಯಾಕಂದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಅಪೋಸ್ಟಲ್ ಪೌಲು, ನನ್ನ ಎಕ್ಸಾಂಪಲ್ ನೀವೇನು ಮಾಡಿ, ನೀವು ತಗೊಳ್ಳಿ, ನನ್ನ ಉಪದೇಶ ನಂಬೋದಕ್ಕಿಂತ ಮುಂಚೆ ನನ್ನ ಒಂದು ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿ, ನನ್ನ ಟೀಚಿಂಗ್ಸೇ ಮಾಡಿ ನೀವು ಅಬ್ಸರ್ವ್ ಮಾಡಿ, ನನ್ನ ಲೈಫ್ ಸ್ಟೈಲ್ ಮಾಡಿ ನೀವು ಅಬ್ಸರ್ವ್ ಮಾಡಿ, ನನ್ನ ಸ್ಯಾಕ್ರಿಫೈಸ್ನ ಅಬ್ಸರ್ವ್ ಮಾಡಿ, ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ನಾನು ಹೇಳೋಂಥ ಮಾತು ನೀವು ಕನ್ಸಿಡರ್ ಮಾಡ್ಬೇಕು ಬೇಡ ಅಂತ ಹೇಳ್ಬಿಡಿ. ಅದು ಹೌದಿ, ಫಸ್ಟ್ ಕೊರಿಂಥಿಯನ್ಸ್ 7 ಸಿಕ್ತಾ ಓದಿ. ಇದು ಮೋಸ್ಟ್ಲಿ ಮಧ್ಯ ಬಗ್ಗೆ ಹೇಳ್ತಾ ಇರ್ಬೇಕು ಕರೆಕ್ಟಾ, ಅದರ ಫಸ್ಟ್ ಕೊರಿಂಥಿಯನ್ಸ್ 7:6 ನೋಡಿ ಏನು ಕಾಂಟೆಕ್ಸ್ಟ್ ಓದಿದ್ದು. ಸರಿ ಓಕೆ, ನಾನು ನೋಡಿಸಿ ಬಿಡಿ, ಹಾಂ ನೆಕ್ಸ್ಟ್ ಟೈಮ್ ಬಂದ ನೋಡಿಸಿ ಜ್ಞಾಪಿಸಿ. ಅದು ಏನು ಕೇಳಿದೆ ಅಂತಂದರೆ, ಈ ಥರ ಬ್ರದರ್ ರಸಲ್ ಕೂಡ ಏನು ಮಾಡ್ತಾರೆ ಕೆಲವೊಂದು ಸಜೆಷನ್ಸ್ ಹೇಳ್ತಾರೆ, ಅಂದ್ರೆ ಈ ಸಜೆಷನ್ಸ್ ಹೇಳೋದಲ್ಲಿ ಏನಿದೆ ಒಂದು ರೀಸನಬಲ್ ಆಗಿರೋಂಥ ಒಂದು ಥಾಟ್ ಅಂದರೆ ಅದನ್ನ ಡೆಫಿನೆಟಾಗಿ ಏನು ಮಾಡೋಕ್ಕೆ ನಾವು ಕನ್ಸಿಡರ್ ಮಾಡಬೇಕು. ಏನಪ್ಪ ಅದು ಕನ್ಸಿಡ್ರೇಷನ್, ಏನು ಕನ್ಸಿಡರ್ ಮಾಡೋಕ್ಕೆ, ಏನು ಥಾಟ್ಸ್ ಹೇಳ್ತಾರೆ ಅಂತಂದರೆ ಮುಂದಕ್ಕೆ ಓದಿತಿ ನೋಡೋಣ. ಹಾಂ ವಾಲ್ಯೂಮ್ನ ಓದ್ತೀವಿ. ಹೇಳ್ತಾರೆ ಫಸ್ಟ್ ಅವಾಯ್ಡ್ ಗ್ರೈಂಡಿಂಗ್ ಎನಿ ಬಿಡಿ, ಅದರ ಹಾಕೊಂಡು ರುಬ್ತಾರಂತ ಗ್ರೈಂಡ್ ವಿಷಯ ಹೇಳ್ತಾನೆ ಬ್ರದರ್ ಅಸಲು, ಅದರ ರುಬ್ಬೋದೆಲ್ಲ ಮಾಡಕ್ ಹೋಗ್ಬಿಡಿ. ಅದರ ಏನ್ರಿ ಅವ್ನಿಗೆ ಏನು ಸಂಬಳ ಕೊಡ್ಬೇಕು, ರೀಸನಬಲ್ ಏನ್ ಮಾಡಿ ನೀವು ಕೊಡಿ, ಅಲ್ಲ ನಿಮ್ಮ ಪ್ರಾಫಿಟ್ ಬರ್ತಾರೆ, ಪ್ರಾಫಿಟ್ ಅಲ್ಲಿ ಒಂದು ಶೇರ್ ಏನ್ ಮಾಡಕ್ಕ, ಒಂದು ಶೇರ್ ಏನೇನೋ ನಾನು ಪ್ರಾಫಿಟ್ ಮಾಡಿ ನಂಗೆ ಶೇರ್ ಕೊಡಿ ಅಂತಲ್ಲ, ಅದರ ರೀಸನಬಲ್ ಶೇರ್. ಅದರ ಇವಾಗ 10 ರೂಪಾಯಿ ಶೇರ್ ಸಾಕ್ರೆ ಎಷ್ಟು ಕೊಡ್ತಾರೆ ಕಂಪನಿಯಲ್ಲಿ ಶೇರು, 10 ರೂಪಾಯಿಗೆ ಏನು ಬರ್ಬೇಕು ಲಾಭ ಅಷ್ಟೇ ಏನು ಮಾಡೋದು ಕೊಡೋದು. ಆ ರೀತಿ ಮಾಡಬೇಕಾದ್ರೆ ಒಂದು ಪ್ರೊಪೋರ್ಷನೇಟಲ್ಲಿ ಅವ್ನಿಗೆ ಏನು ಕೊಡಬೇಕು ಅದನ್ನೇ ಮಾಡಿ ನೀವು ನೀವು ಕೊಡಿ, ಇಲ್ಲ ಅಂದ್ರೆ ಏನು ಮಾಡಬೇಕು ಓದಿ. ಹಾಂ ಹ್ಞೂ ನೋಡ್ರ, ಇಲ್ಲ ಅಂದ್ರೆ ಹೇಳ್ತಾರೆ ಆರ್ ಎಲ್ಸ್ ಡು ನಾಟ್ ಹೈಯರ್, ನೀವು ಸರಿಯಾಗಿ ಸಂಬಳ ಕೊಡೋಕ್ಕಾಗಿಲ್ಲ ಅದರ ಅವ್ನಿಗೆ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಂದರೆ ಒಂದು ರೀಸನಬಲ್ ಒಂದು ಇದು ಘನತೆ ಕೊಡ್ಕೊಡೋಕ್ಕಾಗಿಲ್ಲ, ದಯವಿಟ್ಟು ಏನು ಮಾಡಿ ಕೆಲಸಕ್ಕೆ ನೀವು ಯಾರನ್ನೂ ಇಟ್ಕೊಂಬಿಡಿ ಅಂತ ಏನು ಮಾಡ್ತಾರೆ, ಅಷ್ಟು ಸೆಲ್ಫಿಶ್ ಆಗಿದ್ರೆ ನೀವೇ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಅವಾಯ್ಡ್ ಇದೆ ಅವಾಯ್ಡ್ ಡಿಸಾನೆಸ್ಟಿ ಆಫ್ ಎವ್ರಿ ಫಾರ್ಮ್, ಏನ್ರಿ ಅನ್ಯಾಯ ಮಾಡೋಂಥದ್ದು ಎಲ್ಲಾನು ಏನು ಮಾಡಿ ನೀವು ನೀವು ಬಿಟ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಅನ್ನೋ ಏನು ಡಿಸಾನೆಸ್ಟಿನ ಏನು ಡಿಸಾನೆಸ್ಟಿನ ಏನ್ರಿ, ಸುಳ್ಳು ಹೇಳ್ಬಿಟ್ಟು ಏನು ಮಾಡೋದು, ವ್ಯವಹಾರ ಮಾಡೋದಕ್ಕೆ ಮಾಡಕ್ಕೆ ಹೋಗ್ಬಿಡ್ದ ಮಾಡೋದಕ್ಕೆ ಹೋಗ್ಬಿಡ್ದ. ಅವ್ರು ಅದನ್ನೇನು ಏನೋ ಒಂದು ಇದು ಬಿಸ್ನೆಸ್ ಮಾಡ್ತಾ ಇದ್ರಿ ಅದರ ಅದು ಸುಳ್ಳು ಹೇಳ್ಬಿಟ್ಟು ಏನು ಮಾಡಕ್ಕೆ ಹೋಗ್ಬಿಡ್ದು, ಅದನ್ನು ಲಾಭ ಪಡ್ಕೊಳಕ್ಕೆ ಹೋಗ್ಬಿಡ್ದು. ಇರೋದೇನು ಮಾಡೋಕೋ, ಲಾಭ ಎಷ್ಟು ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ. ಅದರ ಆದರೆ ಲಾಭ ಇಟ್ಕೊಂಡಿದ್ರೆ ಇದು ನಾವು ಇಷ್ಟಿಗೆ ಕೊಡ್ತೀನಿ ಅಂತ ಹೇಳ್ಬೇಕಷ್ಟೇ ಹೊರತು ಏನ್ರಿ ಈ ಒಂದು ಥರ್ಡ್ ಪಾರ್ಟಿ ಡೀಲಿಂಗ್ ಥರ ಮಾಡಿಬಿಟ್ಟು ಏನ್ರಿ ಒಂದು ಈ ಫ್ರಾಡ್ ಥರ ಕೆಲಸಗಳನ್ನ ಮಾಡೋಕ್ಕೋಗ್ಬಾರ್ದು, ಮಾಡೋದಕ್ಕೆ ಹೋಗ್ಬಾರ್ದು. ಅದರ ಸದ್ಗೊಳ್ಬೇಕಾದ್ರೆ ಏನ್ರಿ ಇದು ಒಂದು ಡಿಸಾನೆಸ್ಟಿ ಇನ್ ಎವ್ರಿ ಫಾರ್ಮ್,
ಅಂತೇನು ಮಾಡ್ತಾರೆ ಹೇಳ್ತಾರೆ, ಇವಾಗ ಸಾಮಾನ್ಯವಾಗಿ ಏನಂದ್ರೆ ಇದೆಲ್ಲ ಬ್ರೋಕರೇಜಲ್ಲಿ ನಡೀತದೆ, ಅದರ ಬ್ರೋಕರೇಜ್ ಇಸ್ಕೊಬೇಕು ಅಂತ ಅದು ಇದೆ ಅದರ. ಆದರೆ ಈ ಬ್ರೋಕರೇಜಲ್ಲಿ ಏನು ಮಾಡ್ಬಿಡ್ದು, ನೀವು ಸುಳ್ಳು ಹೇಳ್ಬಿಟ್ಟು, ಅದರ ಒಬ್ಬರ ಹತ್ರ ಸುಳ್ಳು ಹೇಳ್ಬಿಟ್ಟು ನಾನು ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ತರ ಅಂತ ಹೇಳ್ಬಿಡ್ದು, ಅದರ ಅದು ಹೆಂಗಿರ್ಬೇಕು ಡೀಲಿಂಗು ಫ್ರ್ಯಾಂಕ್ ಆಗಿರ್ಬೇಕು ಸರ್. ನಾನು ಒಬ್ಬರ ಹತ್ರ ಕೊಡಿಸ್ತೀನಿ, ಆದರೆ ನಮ್ಮ ಬ್ರೋಕರೇಜ್ ಇಟ್ಕೊಂಡು ನೀವೇನು ಮಾಡ್ತೀನಿ, ನಿಮ್ಗೆ ಏನು ಮಾಡ್ತೀನಿ ನಾವು ನಾವು ಸೇಲ್ ಮಾಡ್ತೀವಿ, ಅದು ಎಷ್ಟು ರೇಟ್ ಅಂತ ಹೇಳೋಂತ ಅವಶ್ಯಕತೆ ಇಲ್ಲ. ಆದರೆ ಆ ಮ್ಯಾಟ್ರ್ ಹೆಂಗಿರ್ಬೇಕು, ಅವನಿಗೆ ಅವನಿಗೆ ಕ್ಲಿಯರಾಗಿ ಕಟ್ಟಾಗಿ ಇರಬೇಕಂದ್ರೆ ಅವ್ನು ನೋಡ್ಬೇಕಾದ್ರೆ ಏನೋ ಊಹೆ ಮಾಡಿಕೊಂಡು ಇದಾಗಿ ಇರೋಂಥ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಈ ವಿಚಾರದಲ್ಲಿ ಹೆಂಗಿರ್ಬೇಕು, ದೇವ್ರ ಮಕ್ಕಳು ಕಟ್ ಆ್ಯಂಡ್ ರೈಟಾಗಿ ಓಪನ್ ಆಗಿ ಫ್ರ್ಯಾಂಕ್ ಆಗಿ ಏನಾಗಿರ್ಬೇಕು ಇರಬೇಕು ಅಂತ ಹೇಳ್ತಾರೆ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಏನು ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇನ್ನೇನು ಹೇಳ್ತಾರೆ, ನೋಡ್ರಿ ಅದಕ್ಕೆ ನೋಡ್ಬೇಕು ಈ ಥರ ಎಲ್ಲ ದೃಷ್ಟಿ ನೋಡ್ಬೇಕಿರಿ ಏನಂತ ಹೆಂಗಿರಿ ನೀವು ಮರ್ಯಾದೆಯಾಗಿ ಏನು ಮಾಡಿರಿ ನೀವು ಒಂದು ಘನತೆ ಗೌರವದಿಂದ ಏನು ಮಾಡಿರಿ ನೀವು ಬಾಳ್ರಿ ಅಂತಂದ್ರೆ ನಾವೇನೋ ಈ ಥರ ಮಾಡ್ಕೊಂಡು ನಾವು ಸ್ವಲ್ಪ ಇದ್ಬಿಡ್ಬೋದು. ಆದರೆ ನಮ್ಮ ಹಿಂದೆ ಡೀಲಿಂಗ್ ಆಗ್ಮೇಲೆ ಏನು ಮಾಡ್ತಾರೆ, ಚೆನ್ನಾಗಿ ಬೈಕು ಅಂತಾರೆ, ನೋಡು ಇಷ್ಟೆಲ್ಲ ತಗೊಂಡೋಗ್ಬಿಟ್ಟ ಕಳ್ಳ ಅಂತಂದ್ಬಿಟ್ಟು ಬೈಕ್ ಅಂತಾರೆ ಇಲ್ಲ. ಅದನ್ನು ಏನು ಮಾಡಬೇಕು, ಕೆಲವೊಂದು ವಿಚಾರಗಳನ್ನ ಓಪನ್ ಆಗಿ ನೋಡಿ ಸರ್ ನಮ್ದು ಈ ಥರ ಡೀಲಿಂಗ್ಸ್ ಇದೆ, ಹಿಂಗಿತ್ತು ಅಂದರೆ ನಾವೇನು ಮಾಡೋಣ, ನಾವು ಮಾಡೋಣ, ಇಲ್ಲ ಅಂದರೆ ನಾವೇನು ಮಾಡೋದು ಬೇಕಾಗಿಲ್ಲ ಅಂದರೆ ನೀವು ಮಾಡೋಕೆ ಅದನ್ನ ಕ್ಲೀನಾಗಿ ಕಟ್ಟಿಟ್ಟಾಗಿ ಓಟ್ಬಿಡು, ಓಪನ್ ಆಗಿ ಮಾಡೋಕೋ, ಇದನ್ನ ನಾವು ಮಾಡೋ ರೀತಿ ಇರಬೇಕು ಅಂದರೆ. ಅದಕ್ಕೆ ನೋಡ್ಬೇಕಾದ್ರೆ ಈ ಥರ ಮಾಡೋದು ಏನಾಗ್ತದೆ ಅಂದರೆ ಎಲ್ಲರ ಮುಂದೆ ಹೆಂಗಿರ್ತೀನಿ ಅಂದರೆ ಒಂದು ಡೀಸೆಂಟ್ ಲೈಫ್, ಅಂದರೆ ಯಾರೂ ನಮ್ಮ ಬಗ್ಗೆ ಏನು ಮಾಡೋಂಗಿಲ್ಲ, ಅಂದರೆ ತಪ್ಪಾಗಿ ಬೈಕೊಳಂಗಿಲ್ಲ, ಅದು ಕೆಟ್ಟದಾಗಿ ನಮ್ಮ ಬಗ್ಗೆ ಏನು ಮಾಡೋಂಗಿಲ್ಲ, ಬ್ಲೇಮ್ ಮಾಡೋಂಗು ಇರೋದಿಲ್ಲ ಅಂತ ಹೇಳ್ತಾರೆ. ಅದರ ಆಮೇಲೆ ಹಾಂ ಸೆಟ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಗಾಡ್ಲಿನೆಸ್ ವಿತ್ ಕಂಟೈನ್ಮೆಂಟ್. ಈ ಥರ ಬ್ರೋಕರೇಜ್ ಸಂಬಂಧದಲ್ಲಿ ಏನಂತಾರೆ, ಯಾರೋ ಒಬ್ಬರು ಸಿಕ್ಕಾಪಟ್ಟೆ ಲಾಭ ಹೊಡಿತಿದ್ರೆ ಅಂಥ ಟೈಮಲ್ಲಿ ನಾವು ಆ ಥರ ಬಿಹೇವ್ ಮಾಡಿದ್ರೆ ಸ್ವಲ್ಪ ರೀಸನಬಲ್ ಆಗಿ ಅವತ್ತರ ಇದಿಸ್ಕೊಂಡ್ರೆ ಅವಾಗ ಏನು ಮಾಡ್ತಾರೆ ಹೇಳಿ, ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಏನಪ್ಪ ಅವರೆಲ್ಲ ನೋಡೋ ಹಿಂಗೆಲ್ಲ ಮಾಡ್ಕೋತಾರೆ ನೀವೆಲ್ಲ ಮಾಡಲ್ಲ ಅಂತ ಏನು ಮಾಡ್ತಾರೆ, ನಮ್ಗೇನು ಮಾಡ್ತಾರೆ ಅಪ್ರಿಷಿಯೇಟ್ ಮಾಡಿ ಇನ್ ಫ್ಯಾಂಟ್ ನೋಡ್ಬೇಕಾದ್ರೆ ನಮ್ಗೇನು ಮಾಡ್ತಾರೆ ರಿವಾರ್ಡ್ಗಳು ಕೊಡೋಂಥದ್ದು ಚಾನ್ಸಸ್ ಇದೆ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಈ ಥರ ಒಂದೊಳ್ಳೆ ಎಕ್ಸಾಂಪಲನ್ನು ನೀವು ಸೆಟ್ ಮಾಡಿ. ಏನು ಎಕ್ಸಾಂಪಲ್ಲು, ಅತಿ ಆಸೆ, ತುಂಬ ದ್ರವ್ಯದ ಆಸೆ, ನಂಗೆ ಇಷ್ಟು ಬೇಕು 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 ಅಂತಂದ್ಬಿಟ್ಟು ತೀವ್ರವಾಗದ ಮೇಲೆ ದುರಾಸೆ ಪಡೋದಕ್ಕಿಂತ ನಿಮ್ಗೇನು ದೇವರ ಆಶೀರ್ವಾದ ಮಾಡ್ತಾ ಅದೆಲ್ಲ ಮಾಡಿದೀವಿ ಸಂತೋಷವಾಗಿರಿ ಅಂತ ಹೇಳ್ತಾರೆ. ಆ ಥರ ಮಾಡೋದು ಏನಾಗ್ತದೆ ಏನ್ರೆ ಇನ್ನೊಂದ್ಸರಿ ವಾಪಸ್ ಏನಾಗ್ತದೆ ನಮ್ಮ ಹತ್ರ ಅವರು ಬರ್ತಾರಕ್ಕೆ, ಅದಕ್ಕೇನಿದೆ ಒಂದು ಒಂದು ಒಳ್ಳೆ ಒಂದು ಎಕ್ಸಾಂಪಲ್ ಅಂತಂತ ಹೇಳ್ತಾರೆ. ಅದರ ಆಮೇಲೆ ಅದರ ಆದಷ್ಟು ಮಾತಲ್ಲಿ ಅದರ ಕ್ರಿಯೆಗಳಲ್ಲಿ ಏನು ಮಾಡೋಕ್ಕೂಡಿ ವೈಲೆನ್ಸ್ ಅದರ ಫೋರ್ಸ್ ಆಗಿ ಎಂತ ಗದರಿಸೋದು ಎದುರಿಸೋದು ಬಿದಿರಿಸೋದು ಇವೆಲ್ಲ ಏನು ಮಾಡೋಕ್ಕೋಗ್ಬಿಡಿ, ಹಂಗೆ ಮಾಡ್ಬಿಡ್ತೀರಿ ಹಿಂಗೆ ಮಾಡ್ಬಿಡ್ತೀರಿ ಅಂದ್ಬಿಟ್ಟು ಅಂದ್ರೆ ಅದೆಲ್ಲ ಏನು ಮಾಡೋಕ್ಕೋಗ್ಬಿಡ್ದು ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೋಗ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಆಮೇಲೆ தேவனுடைய கிருபையால் நீங்கள் செல்வத்தின் உக்கிர காரணனபடியால் அதை பூஜிக்க வேண்டாம், அல்லது உங்களது வாரிசுகள் துஷ்பிரயோகம் செய்யவோ அதன் மீது சண்டையிடவோ காரணமாகக்கூடிய அளவிற்கு அதை எவ்வளவு அதிகமாய் சேர்த்து வைக்க முடியும் என்று தேடாமலும் இருக்க வேண்டும். ஆனால் அதை உங்கள் சௌரியப்படி உபயோகப்படுத்துங்கள், அது உங்களுடையது, அல்லது உங்களுக்காக மட்டும் உபயோகிக்க சேர்த்து வைக்கப்பட வேண்டிய ஒன்றே அல்ல. ஆனால் அது உங்களுடைய பாரம்பரியத்தின் கீழ் மகிழ்ச்சியாக ஊழியத்திற்கு செலவு செய்யப்படவும் நமது ராஜாவின் மகிமைக்காகவும் தேவனால் கொடுக்கப்பட்ட ஒன்று. ಹೇಳ್ತಾರೆ ಏನ್ರಿ ಇಂಥವ್ರನ್ನ ಏನು ಮಾಡ್ಬೇಕಂದ್ರೆ ಆದಷ್ಟು ನಮ್ಮ ಎಕ್ಸಾಂಪಲ್ಸಿಂದ ದೇವ್ರ ವಾಕ್ಯ ಹೇಳ್ಬಿಟ್ಟು ಏನ್ರಿ ಈ ಅಸಮಾಧಾನ ಆಗಿರೋದನ್ನ ದೇವ್ರ ಕಡೆ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನೋಡ್ಬೇಕು ಏನು ಹೇಳ್ತಾರೆ ಅಂತಂದ್ರೆ, ದೇವ್ರು ನಮ್ಗೆ ಒಂದು ಐಶ್ವರ್ಯ ಕೊಟ್ಟಿದೆ ಅಂತಂದ್ರೆ ಅದನ್ನ ಏನು ಮಾಡ್ಕೋಬಾರ್ದು, ಅದನ್ನ ಆರಾಧನೆ ಮಾಡೋದಾಗಲಿ ಅದನ್ನೇ ವರ್ಷಿಪ್ ಮಾಡೋಕ್ಕಾಗಲಿ ಮಾಡಿದ್ರೆ ನಾವೇನು ಮಾಡ್ಬೇಕಂದ್ರೆ ಅದನ್ನ ನಮ್ಮ ದೇವ್ರ ಹತ್ರ ಮಾಡಿದ ಒಡಂಬಿಕೆ ತಕ್ಕಂತೆ ಇದನ್ನು ಆದಷ್ಟು ಯಾರಿಗೆ ಯೂಸ್ ಮಾಡೋಕ್ಕಂದ್ರೆ ದೇವ್ರ ಸೇವೆ ಏನು ಮಾಡೋಕ್ಕಂತೆ ದೇವ್ರ ಡೈರೆಕ್ಷನ್ಸ್ ಪ್ರಕಾರ ನಾವು ಯೂಸ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅದನ್ನ ಅದನ್ನ ಹೇಳ್ತಾರೆ ಅಲ್ವ. ಆಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಡೆಮುರಿ ವಾಕ್ಯಯಿಲ್ ನಾವು ಕಡೆಪಿಡಿಕ ವೇಂಡಿಯ ವಿಷಯಗಳ ಕುರಿತು ಒಂದು ಆಲೋಚನೆಯಾಗ ನಾವು ಕೀಳ್ಕಂಡವೈಗಳೇ ಕೂರುಗರೋ. ಇದು ನಮದು ಅರೆಮಾದ ಸಂಜರಿಕೆಯಿನ್ ವಾಸಕರ ಒಬ್ಬರು ಅನುಪಿಯ ಕಡಿದಂ ಮತ್ತು ಅದಕ್ಕೆಂಡನ ಬದಿಲಮಾಗಂ ಅದಿನ್ ಪ್ರಸರಿಕಪಟ್ಟ ಇದು ಪ್ರರಕಂ ಉಪಯೋಗಮಾಗಿರುತ್ತಂ ಅಲ್ಲರ ಸರಿಯಾಗಿ ಮಾಡ್ತಾರೆ ಬ್ರದರ್ ಅಸಲ ಒಂದು ಕೋಟೇಶನ್ ಕೊಡ್ತಾರೆ ಅದರ ಏನಂತಂದ್ರೆ ಅವ್ರಿಗೆ ಮ್ಯಾಗ್ಝಿನ್ ಬರೀತಾರಲ್ಲ ಮ್ಯಾಗ್ಝಿನ್ನಲ್ಲಿ ಯಾರೋ ಒಬ್ಬರು ರೀಡರು ಬ್ರದರ್ ರಸಲ್ದು ಇದನ್ನು ಓದ್ಬಿಟ್ಟು ಒಂದು ಕ್ವಶನ್ ಕೇಳ್ತಾರೆ ಯಾವುದ್ರ ಸಂಬಂಧವಾಗಿ ಈ ಒಂದು ಬಿಸ್ನೆಸ್ ಡೀಲಿಂಗ್ ಸಂಬಂಧವಾಗಿ ಅದು ಒಂದು ಕ್ವಶನ್ ಕೇಳ್ತಾರೆ ಇದಕ್ಕೆ ಬ್ರದರ್ ರಸಲ್ ಏನು ಉತ್ತರ ಕೊಡ್ತಾರೆ ಅಂತಂದ್ಬಿಟ್ಟು ಓದೋಣ. ಅದಕ್ಕೆ ಹೇಳ್ತಾರೆ ಬ್ರದರ್ ರಸಲ್ ಇದು ತುಂಬ ನಿಮಗೆ ಪ್ರಾಕ್ಟಿಕಲ್ ಆಗಿರ್ಬೋದು, ಈಗ ತುಂಬ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾರೆ. ಅದರ ಅದೇನದು ಓದೋಣ. ಹಾಂ ಅನ್ಗುಲ್ಲ ಸಹೋದರರೇ,
கடந்த கால ஞாயிறு எங்களது கூட்டத்தில் ரோமர் 12:1 ஒரு பாடத்தை நாங்கள் பெற்றோம். இதிலிருந்து நாம் அர்ப்பணிக்கப்பட்ட காலத்துக்கும் உபயோகமான விதத்தில் உங்களுக்கு சிலவற்றை அளிக்கிறோம். நாம் மளிகை கடை வியாபாரத்தில் இருக்கிறேன். ஆனால் இந்த வியாபாரம் பெரும்பாலும் நிரந்தர விழிப்பை இக்காலத்தில் எதிர்பார்க்கிறது. எனக்கு அநேக முறை எழுப்பும் கேள்வி என்னவெனில், அர்ப்பணம் செய்தவர்களில் ஒருவனாக இருக்கும் நான் இப்போது செயல்படுவதை போல் செய்வது பழக்க வழக்கத்தை பராமரித்து அதற்காக இப்படிப்பட்ட முறைகளை செய்ய வேண்டுமோ? முயற்சிகளை செய்ய வேண்டுமா? நான் வாராந்திர விலைப்பட்டியலை வெளியிடுகிறேன். அநேக சமயங்களில் பொருட்களை அதன் கொள்விலைக்கும் குறைவாக உண்பதற்கு கொடுத்து விடுகிறேன். அத்தோடு மிகவும் லாபகரமான பொருட்களை பரிசுகளாக நான் கொடுத்து விடுகிறேன். இப்படிப்பட்ட செயலை விருப்பத்தின் காரணமாய் செய்யவில்லை. ஆனால் எனது எல்லா போட்டியாளர்களுமே இதைத்தான் செய்கின்றனர். அத்தோடு எனது வியாபாரத்தையும் வாழ்க்கையும் பராமரிக்கும்படி இந்த விதத்தை பின்பற்றும்படி வற்புறுத்தப்படுகிறேன். ಅವರು ರೋಮನ್ಸ್ 12 ಚಾಪ್ಟರ್ ಫಸ್ಟ್ ವರ್ಸಲ್ಲಿ ಯಾರೋ ಒಬ್ಬ ಬ್ರದರ್ ಸರ್ಮನ್ ಕೇಳ್ಬಿಟ್ಟು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಆದಷ್ಟು ಕಾನ್ಸಿಕ್ರೇಟೆಡ್ ಟೈಮ್ ಮನೆಯಲ್ಲಿ ಏನು ಅನ್ಬೇಕು ದೇವರಿಗೆ ಡಿವೋಟ್ ಆಗಿರಬೇಕು ಅಂತ ಹೇಳ್ಬೇಕಾದ್ರೆ ಅವರೊಂದು ಕ್ವಶನ್ ಆಗ್ತಾರೆ, ಈ ಒಂದು ವಚನ ಅವ್ರ ಮೇಲೆ ನನಗೆ ಎಷ್ಟೋ ಪಾಯಿಂಟ್ ರಿಲೀಸ್ ಆಯಿತು ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂತಂದರೆ, ನಂದು ಎಲ್ಲ ಏನಾಗಿದೆ ಕಾನ್ಸಿಕ್ರೇಟೆಡ್ ಆಗಿದೆ, ಎಲ್ಲ ದೇವ್ರಿಗೆ ಏನಾಗಿದೆ ಡಿವೋಟ್ ಆಗಿದೆ ಅಂತಂತ ಹೇಳ್ತಾರೆ. ಅಂದ ಇವ್ರೇನು ಬಿಸ್ನೆಸ್ ಮಾಡ್ತಾರೆ ಅಂದರೆ, ಈ ಪ್ರಾವಿಷನ್ ಸ್ಟೋರ್ ಏನು ಮಾಡೋರಂತೆ, ಗ್ರಾಸರಿ ಅಂದರೆ ಪ್ರಾವಿಷನ್ ಸ್ಟೋರ್ ಏನು ಮಾಡೋರಂತೆ ಅಲ್ಲಿಟ್ಟವ್ರಂತೆ. ಈ ಪ್ರಾವಿಷನ್ ಸ್ಟೋರಲ್ಲಿ ಆ ಕಾಲದಲ್ಲಿ ಏನು ಹೇಳ್ತಾರೆ, ವೀಕ್ಲಿ ವೀಕ್ಲಿ ನಾನು ಏನು ಮಾಡ್ತೀನಿ ಪ್ರೈಸ್ ಲಿಸ್ಟ್ನ ಏನು ಮಾಡ್ತೀನಿ, ನಾನು ಬೋರ್ಡಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಹಾಕ್ಬಿಟ್ಟು ಏನು ಮಾಡ್ತಾ ಅಂದರೆ, ಇದನ್ನ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಇದು ಪರ್ಚೇಸ್ ಮಾಡೋದಕ್ಕೋಸ್ಕರ ಏನ್ರಿ ಎಷ್ಟೋ ಆಫರ್ಸ್ ಏನು ಮಾಡ್ತಾರಂತೆ ಕೊಡ್ತಾರಂತೆ. ಅಂದರೆ ಇವಾಗ ಬಿಗ್ ಬಜಾರ್, ಅದರ ಬಿಗ್ ಬಜಾರ್ ಹೆಂಗೆ ಸರ್ಕ್ಯುಲೇಟ್ ಮಾಡ್ತಾರೆ ಪ್ರೈಸ್ ಲಿಸ್ಟ್ ಅಂದರೆ, ಪೇಪರ್ಲ್ಲಿ ಹಾಕ್ಬಿಡ್ತಾ ಇದ್ರ ಇಂಥದ್ದು ಇಷ್ಟು ತೊಗೊಂಡ್ರೆ ಕಾಂಬೋ ಥರ ಎಲ್ಲ ಐಟಮ್ ತೊಗೊಂಡ್ರೆ ನಿಮ್ಗೆ ಏನು ಮಾಡ್ತಾರೆ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ, ಅಥವಾ ಈ ಜೊತೆಗೆ ಏನೋ 1 kg ಶುಗರ್ ಫ್ರೀ ಅಂತಂದ್ಬಿಟ್ಟು ಆ ಥರ ಎಲ್ಲ ಆಫರ್ಗಳು ನಾನು ಕೊಡ್ತೀನಿ. ಅದು ಮಾತ್ರ ಅಲ್ಲ, ಜೊತೆಗೆ ಏನು ಮಾಡ್ತೀನಿ, ನನಗೆ ಇನ್ನೂ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಏನು ಮಾಡ್ತೀನಿ, ಅನೇಕ ಗಿಫ್ಟ್ಗಳು ಕೂಡ ಏನು ಮಾಡ್ತೀನಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ಇದೆಲ್ಲ 2000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಬಕೆಟ್ ಫ್ರೀ, ಒಂದು ಚಮ್ ಫ್ರೀ ಅಂತ ಹೇಳ್ತಾರೆ. ಆ ಥರ ಏನು ಮಾಡಿದ್ರೆ ಇದೆಲ್ಲ ನಾನು ಫ್ರೀ ಅಂತ ಕೊಡ್ತೀನಿ ಅಂತ ಹೇಳ್ತಾರಲ್ಲ. ಸರಿ, ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಏನ್ರಿ ನಾನು ಇದು ಏನಾಗಿದೆ ಅಂದರೆ, ಈ ನನ್ನ ಕಾಂಪಿಟೇಟರ್ಸ್ ಕೂಡ ಈ ಥರ ಮಾಡೋದ್ರಿಂದ ನನಗೆ ಬೇರೆ ಏನಿಲ್ಲ, ಬೇರೆ ಏನೂ ವಿಧಿ ಇಲ್ಲ, ನಾನು ಮಾಡಲೇಬೇಕಾಗಿದೆ ಇವಾಗ ಅಂತ ಏನು ಮಾಡ್ತಾ ಇದ್ದೆ. ಯಾಕಂದರೆ ನಾನು ಮಾಡೋದೇ ಬಿಟ್ಬಿಟ್ಟು ಅಂತಂದರೆ, ಇಲ್ಲಿ ಬರೋರೆಲ್ಲ ಎಲ್ಲಿಗೆ ಹೋಗ್ಬಿಡ್ತಾ ಸೀದಾ ಅಲ್ಲಿಗೆ ಹೋಗ್ಬಿಡ್ತಾ, ಅಂದರೆ ಇಲ್ಲಿ ಬಿಸ್ನೆಸ್ ಏನಾಗೋದಿಲ್ಲ, ನನಗೆ ಆಗಲ್ಲ. ಅಟ್ಲೀಸ್ಟ್ ನನ್ನ ಬಿಸ್ನೆಸ್ಸು ಮೇಂಟೈನ್ ಮಾಡೋದಕ್ಕೋಸ್ಕರ, ನನ್ನ ಜೀವನನ ಸಾಗಿಸೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೆ ಮಾಡ್ತಾ ಇದ್ದೀನಿ. ನಾನು ಏನು ದೊಡ್ಡ ಶ್ರೀಮಂತನಲ್ಲ, ನಾನು ಏನು ಮಾಡಿದ್ದೀನಿ, ಈ ಥರ ಒಂದು ಕಡ್ಡಾಯವಾಗಿ ಮಾಡೋಂಥ ಒಂದು ಫೋರ್ಸ್ ನಾನು ಬಂದ್ಬಿಟ್ಟಿದ್ದೀನಿ ಅಂತ ನಾನು ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ಇವಾಗ ನಾನು ಏನು ಮಾಡಬೇಕು ಅಂತ ಏನು ಮಾಡ್ತಾರೆ ಬ್ರದರ್ ಅಸಲ್ ಹತ್ರ ಒಂದು ಕ್ವಶನ್ ಕೇಳ್ತಾರೆ. ಅಲ್ಲ, ರೀಸನಬಲ್ ಥಾಟ್ ಅಲ್ಲ, ಇವಾಗ ಲೋಕದಲ್ಲಿ ಹೆಂಗಿದೆ ಇವಾಗ ಎಲ್ಲ ಹಿಂಗೆ ಇರೋದು, ಅಲ್ಲ ಅದಕ್ಕೆ ನೋಡ್ಬೇಕು. ಏನೋ ಬಿಸ್ನೆಸ್ ಮಾಡ್ಬೇಕಂತ ಹೇಳ್ತಾರೆ, ಏನೋ ಮಾತಾಡ್ಬೇಕಾರೆ ಏನಪ್ಪ ನೀನು ಹೆಂಗಂತೀ, ಅವ್ನು ನೋಡಿದ್ರೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಸರ್ ಅವ್ನು 100 ರೂಪಾಯಿ ಕ್ವಾಲಿಟಿ ಇಲ್ಲ ಸರ್, ನಮ್ದು ಹೆಂಗೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ. ಅವಾಗ ಏನು ಮಾಡ್ತಾರೆ, ಬಾಯಲ್ಲಿ ಬರೋದಲ್ಲ ಏನು ಎಲ್ಲ ಸುಳ್ಳೆ, ಈಕ್ವಲ್ ಆಗಿರ್ಬೋದು, ನಾವು ತೊಗೊಳೋ ಜಾಗದಲ್ಲಿ ನಾವು ತೊಗೊಂತಾ ಇರ್ತೀರೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಸೇಮ್ ಇರ್ಬೋದು. ಆದರೆ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀರಿ ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ, ಇಂಥ ಟೈಮಲ್ಲಿ ಇಂಥ ಸಿಚುವೇಶನ್ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಬ್ಯೂಟಿಫುಲ್ ಕ್ವಶನ್ ಅಲ್ವಾ, ಇದು ನೋಡೋಣ ಅಂತೀನಿ ಏನು ಹೇಳ್ತಾರೆ ಬ್ರದರ್ ಅಸಲು. ಸರಿ, ಆ ಕ್ವಶನ್ ಇನ್ನೂ ಕಂಟಿನ್ಯೂ ಆಗ್ತಾ ನನಗೆ. இவ்வகையான செயல்முறையின் மற்றொரு ஆட்சேபனைக்குரிய அம்சம் என்னவெனில், அது இதோ வியாபாரத்தில் இருக்கும் எனது பலவீனமான சகோதரரை இது பிழிந்தெடுப்பதில் அவர்களின் அநேகரை நான் அறிவேன். அவர்களில் சிலர் விதவைகள். இவர்கள் இந்த பொருட்களை விற்பதன் மூலம் ஒரு நேர்மையான வாழ்வை பெறுவதற்கு முயற்சி செய்வார்கள். ஆனால் என்னுடைய மேலான எண்ணங்களை காற்றில் பறக்க விட்டு யாரையும் அதே நோகடித்தாலும் கூட அதை தொடரும்படி கட்டாயப்படுத்தப்படுகிறேன். சமீபத்தில் இருப்பதற்காக நான் நம்புகிற யுகத்தில் சுயநலம் என்னும் பள்ளத்தாக்கிலிருந்து மனுகுலத்தை தூக்கிவிட வேண்டிய வேளையில் வித்தகருக்கு உடனிருக்க முயற்சி செய்கிற ஒருவருடைய பாவ அறிக்கை, இந்த எனது செயலை நீங்கள் நியாயப்படுத்த வேண்டும் என்பது நான் முயற்சி செய்யவில்லை. ஆனால் தேவனுடைய வாக்குத்தத்தம் செய்யப்பட்ட பிள்ளையாகிய தற்காலத்தில் வியாபாரத்தில் ஈடுபட்டிருக்கும் எனக்கு பெரிய மீன் பல சின்ன மீன்களை சாப்பிடுவது போன்ற இந்த ஒரு விஷயத்தில் உங்களது
கருத்துக்களை நான் ஆவலுடன் எதிர்பார்க்கிறேன். சரி, அதிகாரி ஹேள்தாரு இவாக ப்ராப்ளம் ஏனாகிது அந்தந்தே இதேன் ப்ராப்ளம் இல்லவந்தே ஆஃபர்கள் கொடுதல்ல இதே பிசினஸ் இதுதே. சரி, ஏன் ப்ராப்ளம் அப்படிங்கிறது நான் இத்தனை மாட்டதுன்னு ஏனாகிது அந்தந்தே இதே தர அநேக சகோதரர்கள் ஏனாகிது பிசினஸ் பண்றதா ಇದರ ಅದೇ ಯಾರೋ ಅವ್ರು ನನಗಿಂತ ಸ್ವಲ್ಪ ಚಿಕ್ಕ ಚಿಕ್ಕವ್ರು ಇರೋರು ಅಂತ ಅಂದರೆ ಅಂದರೆ ಮೇ ಬಿ ಕ್ರಿಶ್ಚಿಯನ್ಸ್ ಅಲ್ಲಿರೋ ಬ್ರದರ್ಸ್ ಬ್ರದರ್ಸ್ ಇರ್ಬೋದು ಇಲ್ಲ ನೇಬರ್ಸ್ ಇರ್ಬೋದು ಯಾರೋ ಇರ್ಬೋದು. ಇವಾಗ ನಾನು ಈ ಥರ ಮಾಡೋದ್ರಿಂದ ಏನಾಗ್ತದೆ ಅವ್ರ ಬಿಸ್ನೆಸ್ಗಳು ಏನಾಗ್ಬೋದು ಎಲ್ಲ ಚಿಕ್ಕ ಚಿಕ್ಕ ಬಿಸ್ನೆಸ್ ಆಗಿದೆ ಆ ಬಿಸ್ನೆಸ್ಗೆ ಏನಾಗಿದೆ ಇವಾಗ ಎಲ್ಲ ಏಟ್ ಬಿದ್ದಿದೆ, ಇದು ನನಗೇನಾಗಿದೆ ತುಂಬ ತುಂಬ ಕಷ್ಟ ಆಗ್ಬಿಡೈತೆ ಅಂತ ಹೇಳ್ತಾರೆ. ಆದರೆ ನಾನು ನನ್ನ ಆಲೋಚನೆ ಹೇಗಿದೆ, ತುಂಬ ಒಳ್ಳೆ ಆಲೋಚನೆಗಳಿದೆ, ಎಲ್ಲರಿಗೋಸ್ಕರ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಂತಿದ್ದೆ. ಆದರೆ ಈ ಸೆಲ್ಫಿಶ್ನೆಸ್ ಇರೋದ್ರಿಂದ ಇವೆಲ್ಲ ಮೇಲೆ ಆಲೋಚನೆಗಳೆಲ್ಲ ಬಿಟ್ಬಿಟ್ಟು ನಾನು ಆದಷ್ಟು ಏನು ಮಾಡ್ತೀನಿ, ಈ ಕಡೆಗೆ ಈ ಕಡೆ ನಾನು ಏನು ಮಾಡ್ತೀನಿ, ನಾನು ವಾಲ್ಕೊಂತೀನಿ ಅಂತಂತ ಹೇಳ್ತಾರೆ. ಅದಕ್ಕೆ ಇದನ್ನು ನಾನೇನು ಜಸ್ಟಿಫೈ ಮಾಡೋದಕ್ಕೋಸ್ಕರ ನಾನೇನು ಕರೆಕ್ಟ್ ಅಂತಂದ್ಬಿಟ್ಟು ಅಥವಾ ನಿಮ್ಮಲ್ಲಿ ಏನೋ ಒಂದು ಒಳ್ಳೆ ನನ್ನ ಬಗ್ಗೆ ಅಪ್ರಿಷಿಯೇಷನ್ ಅಂತಂದ್ಬಿಟ್ಟು ಕೇಳ್ತಾ ಇಲ್ಲ. ಇದಕ್ಕೆ ನಾನು ಏನು ಮಾಡಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಅದೇ ಹೊಡ್ಬೇಕಾದ್ರೆ ಒಂದು ಒಂದು ರೀಸನಬಲ್ ಪಾಯಿಂಟ್ ಅಲ್ವರ, ಅದೇ ಹೊಡ್ಬೇಕಾದ್ರೆ ಏನ್ರಿ ದೇವ್ರ ಮಕ್ಕಳು ಅದರ ಇವಾಗ ಇರ್ಬೇಕಾದ್ರೆ ಯಾವ ಥರ ಮಾಡಬೇಕು ಅದಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ. ಇದು ಇದು ನಡೀತಾ ಇರೋದು ಹೆಂಗಿದೆ ಅಂತಂದರೆ ಒಂದು ದೊಡ್ಡ ಮೀನು ಚಿಕ್ಕ ಮೀನು ಏನು ಮಾಡ್ದಂಗೆ ತಿನ್ನಂಗಿದೆ ಅಲ್ವರ. ಇವಾಗ ಲೋಕಲ್ ನಡೀತಾರೆ ಹಂಗೇತಾರೆ, ಇವಾಗ ದೊಡ್ಡ ದೊಡ್ಡೆಲ್ಲ ದೊಡ್ಡ ದೊಡ್ಡೆಲ್ಲ ಕಂಪನಿಗಳು ಬಂದಿರೋದ್ರಿಂದ ಏನಾಗುತ್ತೆ, ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳೇನಾಗುತ್ತಲ್ಲ ಎಲ್ಲ ಎಲ್ಲ ಬಂದಾಗೋದು. ಒಂದು ಕಾಲದಲ್ಲಿ ನೋಡಿ ಪ್ರಾವಿಷನ್ ಸ್ಟೋರ್ಗಳೆಲ್ಲ ಇತ್ತು, ಅದರ ಯಾವಾಗ ಬಿಗ್ ಬಜಾರ್ ಫುಲ್ ವರ್ಲ್ಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಬಂದ್ಮೇಲೆ ಏನಾಗುತ್ತೆ, ಚಿಕ್ಕ ಚಿಕ್ಕ ಅಂಗಡಿಗಳೇನಾಯ್ತಲ್ಲ ಎಲ್ಲ ಬಂದಾಗೋದು. ಆ ಥರ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಕೂಡ ಮಾಲ್ಗಳ ಥರ ಮಾಡಿಬಿಟ್ರು, ಶಾಪಿಂಗ್ ಮಾಲ್ಗಳ ಥರ. ಯಾರು ಹೊರಡೆ ಬಂದು ಏನ್ಬೇಕು ಫ್ರೀ ಆಗಿ ಏನ್ಬೇಕು ಪರ್ಚೇಸ್ ಮಾಡ್ಕೊಂಡು ಏನ್ಬಿಡ್ತು ಹೋಗೋದು ಮಾಡ್ಬಿಟ್ರು. ಅದರ ಇನ್ನು ಸದ್ಯ ನೋಡಿದ್ರೆ ಅದು ಕೂಡ ಇರಲ್ಲ, ಯಾಕೆ ಏನಾಗ್ಬಿಡ್ತೀವಿ ಇವಾಗೆಲ್ಲ ಆನ್ಲೈನ್ ಏನಾಗ್ಬಿಡ್ತು ಬಂದ್ಬಿಡ್ತಾರೆ. ಅಮೆಝಾನ್ ಅದು ಇದು ಅಂತೆಲ್ಲ ಬಂದ್ಮೇಲೆ ಏನ್ರಿ ತರಕಾರಿ ಕೂಡ ಆನ್ಲೈನ್ ಏನೇ ಮಾಡ್ಬೋದು, ಆರ್ಡರ್ ಮಾಡೋದು. ಇವಾಗ ಊಟ ಕೂಡ ಆನ್ಲೈನ್ ಆಗೋಯ್ತು, ನೆಕ್ಸ್ಟ್ ಯಾರು ಹೋಟ್ಲಿಗೆ ಹೋಗಲ್ಲ, ಹೋಟ್ಲು ಮುಚ್ಚಬೇಕಾಯ್ತದೆ. ಅದರ ಹೋಟ್ಲಲ್ಲಿ ಯಾರು ಇರ್ತಾರೆ ಅಂದರೆ ಬರೀ ಆರ್ಡರ್ ತೊಗೊಳೋರು, ಅದರ ಬೈಕಲ್ಲಿ ಓಡಿಸೋರು ಎಲ್ಲ ಬಂದು ಆರ್ಡ್ರ್ ಕೊಡಿ 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 ಅಲ್ಲಿ ಚೇರ್ ಚಟ್ಟೆ ಬಂದು ಅವ್ರಿಗೆ ಕೂತಿರ್ತಾರೆ. ಅದರ ಸರ್ವ್ ಮಾಡೋಕ್ಕೆ ಯಾರು ಬೇಕಾಗಿಲ್ಲ, ಹಂಗಾರ ವೇಟರ್ಸ್ ಬೇಕಾಗಿಲ್ಲ, ಅಂಗಡಿಗೂ ಬೇಕಾಗಿಲ್ಲ, ಅಡುಗೆ ಮನೆಯಲ್ಲಿ ಇದ್ದರೆ ಸಾಕಪ್ಪ. ಕೂತು ಒಳ್ಳೆ ಬಿಸ್ನೆಸ್ ಮಾಡಿಬಿಟ್ಟೆ ಮಾಡೋದು, ಕ್ಲೀನಾಗೆ ಡೆಲಿವರಿ ಮಾಡ್ತಿದ್ರೆ ಮುಗಿದೋಯ್ತು, ನೆಕ್ಸ್ಟ್ ಫ್ಯೂಚರಲ್ಲಿ ಅದೇ ಆಗೋದಲ್ವ. ಅಂದರೆ ಇದು ಹೆಂಗೆ ಇದು ಹೆಂಗಿದೆ ಅಂತಂದರೆ ಒಂದು ದೊಡ್ಡ ತಿಮಿಂಗ್ಲ ಬಂದು ಏನು ಮಾಡ್ತದೆ, ಚಿಕ್ಕದ ಮೀನು ಏನು ಮಾಡ್ದಂಗೆ ಇವಾಗ ತಿಂದಂಗೆ ಅಂದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಥಾಟು. ಅದನ್ನು ನೋಡಿದ್ದೀನಿ ಲೋಕಲ್ ನೋಡ್ತಾ ಇದ್ದೀನಿ, ವಂಡರ್ಫುಲ್ ಟ್ರೆಂಡ್. ಈ ಟೈಮಲ್ಲಿ ದೇವ್ರ ಮಕ್ಕಳು ಏನು ಮಾಡಬೇಕು ಅಂದರೆ ಇವಾಗ ಇವೆಲ್ಲ ಎಕ್ಸ್ಪೀರಿಯನ್ಸ್ ನಾವು ಕೂಡ ಮಾಡ್ತೀರಿ ಅಲ್ವರ, ಈ ಬಿಸ್ನೆಸ್ ಮಾಡೋರು ಅಥವಾ ಏನೋ ಒಂದು ಡೀಲಿಂಗ್ಸ್ ಮಾಡ್ಬೇಕಾದ್ರೆ ದೇವ್ರ ಮಕ್ಕಳಿಗೆ ಇದು ಅನುಭವ ಆಗ್ತಾರೆ ಅಲ್ವರ. ಇವಾಗ ನಮ್ಮ ಮನಸ್ಸಲ್ಲಿ ಏನೋ ಮನಸ್ಸಾಕ್ಷಿ ಏನೋ ಕೂಡ ಚುಸ್ತದೆ, ಏ ಮಾಡ್ತಾ ಇದ್ದ ಮೋಸ ಕಡೋ ಅಂದ್ಬಿಟ್ಟು ಅಲ್ವರ. ಆದ್ರೆ ನಾವು ಏನು ಮಾಡ್ತೀರಿ, ಏ ಬಿಟ್ಟಾಕಿರ್ಲಿ ಬಿಡು. ಅದಕ್ಕೆ ಅವ್ರು ಹೇಳ್ತಾರಲ್ಲ ನನಗೂ ಇದೇ ಥರ ಅನಿಸ್ತದೆ ಮಾಡ್ತಾರೆ ಸರಿಯಲ್ಲ, ಆದರೆ ಕೆಲವೊಂದು ಸರಿ ಅನಿಸ್ತದೆ ಅಯ್ಯೋ ಬಿಟ್ಟಾಕದಲ್ಲ ಅದನ್ನು ತಲೆ ಕೆಡ್ಸ್ಕೊಂಬಿಡೋ ಏನೋ ಓವರ್ ಆಗಿ ತಲೆ ಕೆಡ್ಸ್ಕೊಂಡು ಏನಾಗ್ತದೆ. ಅದಕ್ಕೆ ಇವರು ಅದೇ ಥರ ಓವರ್ಕಮ್ ಮಾಡಿ ಮಾಮೂಲಿ ಸೆಲ್ಫಿಶ್ ಆಗಿ ಅವ್ರು ಇವಾಗ ಇದು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಬ್ರದರ್ ಅಸ್ ಅಂತ ಕೇಳ್ತಾರೆ. ಬ್ರದರ್ ಅಸ್ ಅಲ್ಲಿ ಏನು ಹೇಳ್ತಾರೆ ನೋಡೋಣ ಅಂತೀನಿ. ಇದು ಬರ್ತಾ ಬರ್ತಾ ಏನಾಗ್ತದೆ ಇವಾಗ ಸಿವಿಲೈಸ್ ವರ್ಲ್ಡ್ ಅಲ್ಲಿ ಇನ್ನ ಜಾಸ್ತಿ ಆಗ್ತಾ ಇದೆ ಅಲ್ವರ. ಇದು ಇದು ಡೆಫರೆಂಟ್ ಆಗಿ ಹೋಗ್ತಾ ಹೋಗ್ತಾನೆ ವರ್ಷೇ ಆಗೋದು ಅಲ್ವರ. ಅದೇ ನೋಡಿದ್ದೀನಿ ಕಾರ್ ಬಂತು ಆಟೋ ತಿನ್ಕೊಂಡ್ಬಿಡ್ತೀನಿ ಅಲ್ವರ. ಆಮೇಲೆ ಇವಾಗ ಏನಾಗಿದೆ, ಕಾರ್ನ ತಿನ್ನಕ್ಕೆ ಇದ್ದೊಂದು ಬಂದಿದ್ದೆ ಯಾರ್ದು ಬೈಕು ಬೈಕು ಬೈಕ್ ಟ್ಯಾಕ್ಸಿ ಕೇಳಿದ್ದೀರಾ ನೆಕ್ಸ್ಟ್ ಅಂತೀನಿ ಬೈಕು. ನೀವು ಬೈಕ್ ಓಡಿಸಿದ್ದೀರಾ ಸಬಾಸ್ ಓಡಿಸ್ಬೇಕು ಅಂತಿದ್ದೀರಾ, ಓಡಿ ಓಡಿಸಿ ಓಡಿಸಿ. ನೀವೊಂದು ತಿಮ್ಮಿಂಗ್ಲ ಸ್ವಲ್ಪ ದಿನ ನಿಮ್ಗೆ ಇರ್ತದೆ, ನಿಮಗೆ ಇನ್ನೊಬ್ರು ತಿಮ್ಮಿಂಗ್ಲ ಬರ್ತಾರೆ ಅಲ್ವರ. ಆ ಥರ ವೆರಿ ಗುಡ್. ಇದೇನು ಗೊತ್ತಾ, ದೇವ್ರ ಮಕ್ಕಳು ಅಡ್ವಾಂಟೇಜ್ ತೊಗೊಬೇಕು, ಏನು ಮಾಡೋಕ್ಕಾಗಲ್ಲ ಅಲ್ವರ. ಅದೇ ಹೇಳ್ತಾರೆ ಬಿಡ್ತಾರೆ ಅಸಲು ಏನಂದರೆ ಆ ಸಿಚುವೇಷನ್ಗೆ ನಾವನ್ನು ಹ್ಯಾಂಡಲ್ ಮಾಡ್ಬೇಕಷ್ಟೇ ಅಂದ್ರೆ. ಏನಂದ್ರೆ ಇದೊಂದು ಕಾಲ, ಅದು ಒಂದು ಒಳ್ಳೆ ಆಪರ್ಚುನಿಟಿ. ಯಾಕೆ ಗೊತ್ತಾ, ಎಷ್ಟೋ ಮಕ್ಕಳುಗಳಿಗೆ ಅಲ್ಲಿ ಇಲ್ಲಿ ಎಲ್ಲೋ ಕಷ್ಟಪಟ್ಟು 10,000 ದೇವ್ರ ಸೂಸಿ ಸಂಪಾದನೆ ಮಾಡೋದಕ್ಕಿಂತ ಕಷ್ಟಪಟ್ಟು ಇದು ಇದೊಂದು ರೀಸನಬಲ್ಗೆ ಫ್ರೀಯಾಗಿ ಮಾಡೋದು, ಫ್ರೀ ಅನ್ಸ್ತಾರೆ ಕೆಲಸ ಮಾಡೋದು, ಟೈಮ್ ಇರ್ತಾರೆ, ಲಿಬರ್ಟಿ ಇರ್ತಾರೆ, ಅದರ ಸಾಕಷ್ಟು ದುಡ್ಡು ಕೂಡ ಏನಾಗ್ತದೆ ನಮಗೆ ಬರ್ತಾರೆ. ಆದರೆ ಇದೆಲ್ಲ ಶಾಶ್ವತವಾಗಿರ್ತಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಬಿಡದ್ರೆ ಅಸಲೇ ಅಂತಂದರೆ ಇದೆ ಅಂದರೆ ಇವಾಗಿರೋ ಕಂಡೀಷನ್ ಅಪ್ಪ ಹೋಗ್ತಲ್ಲ ಹೋಗ್ತಾ ಹೋಗ್ತಾ ಏನಾಗ್ತದೆ ಇನ್ನ ಜಾಸ್ತಿ ಆಗ್ತದೆ. ಸರಿ, ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಕಷ್ಟ ಅಂದ್ರೆ ಇವಾಗ ಕಷ್ಟ ಅಂದ್ರೆ ಪದಕ್ಕೆ ಅರ್ಥ ಏನಂದ್ರೆ ನಮ್ಗೆ ಏನಾಗ್ಬೇಕು ಹಿಂಸೆ ಆಗೋದಕ್ಕೆ ಏನ್ರಿ ಇವಾಗ ಕಷ್ಟ ಅಂತಿಲ್ಲ ಅಂದ್ರೆ ಲೋಕದಲ್ಲಿ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬರ್ತಾನೆ. ಲೋಕದಲ್ಲಿ ನಮ್ಗೆ ಹಿಂಸೆ ಬರ್ಬೇಕು, ಲೋಕಕ್ಕೆ ಹಿಂಸೆ ಬರ್ಬೇಕು. ಏನೋ ಕಲ್ಲು ಮಣ್ಣು ಬಿಲ್ಡಿಂಗ್ ಬರ್ಬೇಕಾ, ಮನುಷ್ಯ ಬರ್ಬೇಕು, ಮನುಷ್ಯರಿಗೆ ಎಲ್ಲ ಆಂಗಲ್ ಏನಾಗ್ಬೇಕು ಹಿಂಸೆ ಬರ್ಬೇಕು, ಪ್ರೆಷರ್ ಬರ್ಬೇಕು. ಆ ಪ್ರೆಷರ್ ಬಂದಾವಾಗ ಮನುಷ್ಯರು ಮಾಡಿದ ಇವಾಗ ವೈಲೆಂಟಾಗಿ ರಿಯಾಕ್ಟ್ ಆಗ್ಬಿಡು. ಹೆಂಗೆ ವೈಲೆಂಟಾಗಿ ರಿಯಾಕ್ಟ್ ಮಾಡ್ತಾರೆ,
ಹೆಂಗ್ ರಿಯಾಕ್ಟ್ ಮಾಡ್ಬೇಕು, ಇಡೀ ಲೋಕನೇ ಅಪ್ಸೈಡ್ ಡೌನ್ ಮಾಡೋ ರೀತಿಲಿ ಇಡೀ ಜನಗಳು ಏನಾಗಬೇಕು, ಒಂದ್ಸತಿ ರಿವಾಲ್ಟ್ ಆಗ್ಬೇಕು. ನಾನು ಹೆಂಗಿರ್ಬೇಕು ಪ್ರೆಷರ್ ಭಯಂಕರ ಲೆವೆಲ್ ಏನಾಗಿ ಇದು ಇದಾಗ. ಅದಕ್ಕೇನ್ರಿ ಇವೆಲ್ಲ ಪ್ರಿಪರೇಷನ್ಸ್ ಅಂತ ಹೇಳ್ತಾರೆ. ಹಾ, ಯಂತ್ರಗಳಿನ ಪೆರುಕಂ ಮನಿದ ಕುಟುಂಬಗಳಿನ ಪೆರುಕಂ ಆಗಿ ಎರಡುಮೇ ಊದಿಯತೆ ಕುರೈತು ನಿಲಯಾನ ವೇಳೆ ವಾಯ್ಪೋಯ್ ಮಿಗವಂ ನಿಶ್ಚಯಂ ಇಲ್ಲದಾಗ ಆಗುತ್ತದೆ. ನೋಡ್ರ ಏನ್ ಪಾಯಿಂಟ್ ಹೇಳ್ತಾರೆ ಅಂದ್ರೆ, ಮಿಷಿನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನ್ರಿ ಬರ್ತಾ 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 ಏನಾಗ್ತಿದೆ, ಸಂಬಳ ಏನಾಗ್ತದೆ ಇವಾಗ ಕಮ್ಮಿ ಆಗ್ತೈತೆ. ಅದರ ಅದು ಮಾತ್ರ ಅಲ್ಲ ಏನ್ರಿ, ಎಂಪ್ಲಾಯ್ಮೆಂಟ್ ಏನಾಗ್ಬಿಡಿದೆ ನೆಕ್ಸ್ಟ್ ತುಂಬಾ ಕಮ್ಮಿ ಸಿಕ್ಕದೆ ಏನಾಗ್ಬಿಡಿದೆ ಇವಾಗ. ಯಾಕಂದ್ರೆ ಅದನ್ನು ರಿಪ್ಲೇಸ್ ಮಾಡೋಕೆ ಮಿಷಿನ್ಸ್ ಏನಾಗಿದೆ ಇವಾಗ, ಮಿಷಿನ್ಸ್ ಬಂದ್ಬಿಟ್ಟಿರೋದ್ರಿಂದ ಏನ್ರಿ ಇವೆಲ್ಲ ಹೋಗ್ತಾ ಹೋಗ್ತಾ ಇರುತ್ತೆ, ಇವೆಲ್ಲ ಕೆಲಸ ಇರುತ್ತಲ್ಲ ಕಟ್ ಆಫ್ ಆಗ್ಬಿಡುತ್ತೆ. ಅದರ ಅದಕ್ಕೆ ಒಂದು ಟ್ರೆಂಡ್, ಒಂದು ಕಾಲಲ್ಲಿ ಇತ್ತಪ್ಪ ಆ ಟ್ರೆಂಡ್ ಹೋಗಿ ಮೇಲೆ ಎಷ್ಟೇ ಇನ್ನೊಂದು ಟ್ರೆಂಡ್ ಅಂದ್ರೆ ಆ ಕೆಳ ಟ್ರೆಂಡ್ ಏನಾಯ್ತು ಇವಾಗ, ಅದು ವೇಪರೈಸ್ ಅಷ್ಟೇ, ಆ ಕೆಲಸನೇ ಇಲ್ಲ. ಒಂದು ಕಾಲಲ್ಲಿ ರೋಡಲ್ಲಿ ಚಪ್ಪಲಿ ಎಲ್ಲ ಹೊಲಿಯೋರು, ಇವಾಗೆಲ್ಲ ಅವರ ಚಪ್ಪಲಿ ಹೊಲಿಯೋರಿಲ್ಲ, ಬ್ಯಾಗ್ ಹೊಲಿಯೋರಿಲ್ಲ. ಅದರ ಇನ್ನು ನೆಕ್ಸ್ಟ್ ಟೇಲರ್ ಅಂಗಡಿಗಳು ಯಾರೆಲ್ಲ ಮುಚ್ಚಿಬಿಡ್ತಾರೆ, ಅದರ ಲೇಡೀಸ್ ಟೇಲರ್ ಹೋದ್ರೆ ಅಷ್ಟೇ. ಅದರ ಯಾಕೆ ಫ್ಯಾಷನಬಲ್ ಬ್ಲೌಸಸ್ ಹಾಕೊಂತಾರೆ, ಅದು ಹೋಯ್ತು ರೆಡಿಮೇಡ್ ಹಾಕೊಂಡು ಬಂತು ಅಂದರೆ ಅದು ನೆಕ್ಸ್ಟ್ ಏನು ಇವಾಗ, ಅದು ಅದು ಬಂದು ಅದೇ ರೀಸನಬಲ್ ರೇಟಲ್ಲಿ ಅಂಗಡಿಯಲ್ಲಿ ಚೀಪಾಗಿ ಸಿಗಿದ್ರೆ ನೆಕ್ಸ್ಟ್ ಯಾರು ಪರ್ಚೇಸ್ ಮಾಡೋಕೆ ಹೋಗ್ತಾರೆ ಹೇಳ್ರಿ? ಯಾರು ಪರ್ಚೇಸ್ ಮಾಡೋಕೆ ಹೋಗಲ್ಲ. ಅದ್ರಲ್ಲಿ ನಾನು ನೋಡಿದ್ರೆ ಯಾರು ಬಳಸ್ಕೊಳಪ್ಪ, ಹೊಲ್ಸಿರ್ ಹಾಕೊಂಡಿರೋರೆ ಒಲೆದಿಗೆ 8 ರೂಪಾಯಿ ಕೊಡ್ಬೇಕು, ಐ 8 ರೂಪಾಯಿ ಪ್ಯಾಂಟ್ ಆಗ್ಬಿಡ್ತೀರಿ. ಅದರ ಅದನ್ನು ಆಫರ್ ಬೇರೆ ಐತೆ ಅಂತ ಏನು ಮಾಡ್ತೀರಿ, ಹೋಗೋದೇ ಇಲ್ಲ. ಅದರ ಇದು ಏನಂದ್ರೆ ದಿಸ್ ಇಸ್ ಎ ಟ್ರೆಂಡ್. ಆದರೆ ಈ ಟ್ರೆಂಡ್ ಇವಾಗಿದೆ, ಇದೆಲ್ಲ ಏನಕ್ಕೆ ಅಂತಂದರೆ ಇದು ಯಾವತ್ತು ಹಿಂಗಿರೋದಲ್ಲ, ಏನಾಗ್ತಾ ಇದೆಯಲ್ಲ ಬಂದ್ಬಿಟ್ಟು ಒಂದಲ್ಲ ಒಂದು ಏನಂತಾರೆ ಒಂದು ತೊಂದರೆಗಳು. ಅದರ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಆಮೇಲೆ ಹಾಂ, வியாபாரத்தில் ஈடுபட பல பேர் நாட்டமுடன் இருக்கின்றனர். போட்டிகள், சிறு லாபங்கள் ஆகியவை ஏழைகளுக்கு உபயோகமாக இருந்தாலும் வியாபார ரீதியில் சிறு கடையின் விலை உயர்வையும் நசுக்கிறது. இதன் விளைவின் பலனாய் சிறு கடைகளும் சிறு தொழிற்சாலைகளும் பெரியவைகளுக்கு வழிவிட்டு விடுகின்றன. மேன்மையான பொருளாதார ஒழுங்குகள், நல்ல சேவை மற்றும் ನೋಡ್ರ ಹೇಳ್ತಾರೆ, ಬೆಟರ್ ಸರ್ವಿಸ್ ವಿತ್ ಚೀಪ್ ರೇಟ್. ಅಂದ್ರೆ ಹೆಂಗಿದೆ ಇವಾಗ ಸರ್ವಿಸ್ ಚೆನ್ನಾಗಿದೆ, ಕಮ್ಮಿ ರೇಟಲ್ಲಿ ಏನ್ ಮಾಡ್ತಾರೆ ಎಲ್ಲರೂ, ಎಲ್ಲ ಅದಕ್ಕೆ ಏನ್ ಮಾಡ್ತಾರೆ ಇವಾಗ ಆಪ್ಷನ್ಸ್ ತಗೊಂತಾರೆ. ಎಲ್ಲಾರು ಯಾರ ಹತ್ರ ಜಿಯೋ ಸಿಮ್ ಇಲ್ಲ ಕೈ ಹತ್ರ ನೋಡೋದ, ಇಂಡಿಯಾಲಿ ಕೇಳಿದ್ರೆ ಕ್ವಶನ್ ಎಲ್ಲರೂ ಏನ್ ಮಾಡ್ತಾರೆ, ಯಾರು ಕೈ ಹತ್ರ ಇರಲ್ಲ, ಎಲ್ಲರೂ ತಿಳಿಯುತ್ತೆ ಜಿಯೋ ಸಿಮ್ ಇದೇ ಇರ್ತದೆ. ಅಂದ್ರೆ ಯಾಕೆ ಇದು ಆಲ್ಟರ್ನೇಟ್ ಸೆಕೆಂಡ್ ಸಿಮ್ ಅಂತ ಕೊಟ್ಬಿಟ್ಟಾರೆ. ಅಂದ್ರೆ ಯಾಕೆ ಅಂದ್ರೆ ಈ ಆಪ್ಷನ್ಸ್ ಇಟ್ಕೊಂಡಿದ್ದೇನೋ, ಇನ್ ಕೇಸ್ ನೆಟ್ವರ್ಕ್ ಸಿಕ್ಕಲ್ಲ ಅಂದ್ರೆ ಮಾತ್ರ ಯಾವ್ದು ಹೋಗೋಣ ಅಷ್ಟೇ. ಯಾಕಂದ್ರೆ ಇಷ್ಟು ಚೀಪ್ ರೇಟಲ್ಲಿ ಯಾರಪ್ಪ ಕೊಡ್ತಾರೆ ಅದರ ಅದಕ್ಕೇನಂತ ಮನುಷ್ಯನಿಗೆ ಏನಂತ ಆಸೆ, ಮನುಷ್ಯನ ಸೆಲ್ಫಿಶ್ನೆಸ್ ಇರೋದ್ರಿಂದ ಮನುಷ್ಯ ಇದನ್ನೇ ಆಪ್ಷನ್ ತಗೊಂತಾನೆ. ನೀವು ನಾವು ಏನೇ ಮಾಡಿದ್ರು ಇದನ್ನ ಸುಧಾರಿಸೋಕೇನಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ கையிருப்பு புத்தம் புது சரக்குகள், குறைந்த விலை மற்றும் மேலான சேவை ஆகியவைகளை மக்களுக்கு சாதகமாய் இருக்கின்றன. நோட்ரா ஏன் மாற்ற ஹேள்த்தார ஏன்ரி எங்கிரி இவாக சர்ப்ளஸ் ஐட்டமு, அதர குவாலிட்டி பிர இது சூப்பர் ஆகிதே. அதர கம்மி ரேட்டல் லம்சம் கொடுத்தாரு அந்தாதரே மனுஷர் யாக்கே ஒத்தாடிக்கொண்டு கஷ்டப்பட்டு ஜாஸ்தி ப்ரைஸ் கொட்டி இதே தகனக்கு ஹோகோ யாரோ ஹோய்த்தாரா, யாரும் ஹோகல்ல. அதுக்கு நோடபேக்க மனுஷன் ஏன் மாதிரி இன்த்தது ஏன் மாத்தன இவாக ப்ரிஃபரன்ஸ் கொடுத்தாரு, இன்த்தது ஏன் மாத்தன இவாக ಆ ಆಪ್ಷನ್ ಕೊಡ್ತಾನೆ. ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಇದು ಲೋಕ ಏನಾಗ್ಬಿಡಿದೆ ಇವಾಗ ಜಾಸ್ತಿ ಆಗಿದೆ. ಆಮೇಲೆ ಕಡೆಗಳೇ ನವೀನಪಡಿಸ ಮುಡಿಯಾದವರುಗಳಾಗ ಸಿಲ ಏಳೆ ವಿಧವೆಗಳು ಅಲ್ಲದ குறைந்த வசதி படைத்தவர்கள் மனநீதியில் சரிகிர ರೀತಿಯில் மற்றும் பொருளாதார ರೀತಿಯில் கஷ்டப்படவும் கூடும். அதே ஒருவேளை இவர்களும் கூட நிலவுகிற சூழ்நிலை பரந்த கண்ணோட்டத்தில் பார்க்குமாகில் தங்களுடைய சொந்த விஷயத்தில் அவசர அவசரியம் திணிக்கப்பட்டாலும் பொது நலனில் மனமகிழ்ச்சி ஆவார்கள், மனமகிழ்வார்கள். இவர்கள் தற்போது லாபம் அடைபவர்களுடன் சேர்ந்து மனமகிழ்ந்து வரப்போகும் ராஜ்யத்துக்காக பொறுமையுடன் காத்திருக்க கூடும். அந்த ஆட்சியில் தற்காலத்தை காட்டிலும் தேவ ஆசீர்வாதங்கள் அதிகமாய் எல்லோருக்கும் பொதுவான ஒன்றாக இருக்கும். ஆனால் புதிய சுவாபத்தையும் அதன் அன்பையும் பெற்றுக்கொண்டவர்களாலே இப்படிப்பட்டதான சுயநலமற்ற விதத்தில் காரியங்களை கண்ணோக்கும்படி எதிர்பார்க்க முடியும். எனவே தற்போதைய வர்த்தக போட்டியானது கலப்பிடமில்லாத தீமை அல்ல. மாபெரும் ஆயிரவர்கள் யுகத்துக்குள் நுழைவதற்கு முன்னால் உலகுக்கு கொடுக்கப்படும் ஒரு மாபெரும் ஆயத்த பாடங்களில் இதுவும் ஒன்றாகும். வியாபார உலகமானது முழுமையாக இல்லை என்றாலும் பெரும்பாலும்
சோசியலிச நோக்குடன் அடியெடுத்து வைக்கப் போகும்போது அது தனிப்பட்டவரின் சொத்துக்கோ லாபத்துக்கோ அனுகூலமாக இல்லாமல் பொதுநலனுக்காகவே இருக்கும். ಅದೇ ಹೇಳ್ತಾರೆ ಇದರಿಂದ ಈ ತರ ಒಂದು ಇದಾಗದ್ರೆ ಏನಾಗ್ತಾರೆ ಅನೇಕ ಜನಗಳಿಗೆ ಏನಂತಾರೆ ತುಂಬಾ ಕಷ್ಟ ಆಗಬಹುದು ಅಲ್ಲರ ಹೇಳ್ತಾರಲ್ಲ ಈ ಸಣ್ಣ ಪುಟ್ಟ ವಿಧವೆಗಳು ಅಥವಾ ಕಷ್ಟಪಡಂತ ಒಂದು ಮಕ್ಕಳುಗಳು ಏನೋ ಇದ್ರ ಏನಂತ ಒಂದು ಜೀವನ ಮಾಡ್ಕೊಂತ ಇದ್ರೆ ಇದನ್ನ ಏನಾಗುತ್ತೆ ತುಂಬಾ ಸಿಕ್ಕಾಬಿಟ್ಟು ತೊಂದರೆ ಆಗಬಹುದು ಅವರಿಗೆ ಆದರೂ ಕೂಡ ಅವ್ರಿಗೆ ಏನಂತಂದ್ರೆ ಮುಂದೆ ಬರುವಂತಹ ಯುಗದಲ್ಲಿ ಬರುವಂತಹ ಆಶೀರ್ವಾದಗಳನ್ನ ನೋಡ್ಕೊಂಡ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಏನಾಗ್ತದೆ ಅವರು ಸಂತೋಷ ಏನಾಗ್ತಾರೆ ಹಾಗೆ ಆಗ್ತದೆ ಅಂತಂದ್ರೆ ಇವಾಗ ಸಂತೋಷ ಆಗಲ್ಲ ಮುಂದೆ ಬರುವಂತಹ ಕಾಲದಲ್ಲಿ ದೇವರು ಇವನ್ನೆಲ್ಲ ಮಾರ್ಪಾಡು ನೋಡೋ ಮಾಡ್ಬೇಕಾದ್ರೆ ಎಲ್ಲಾ ಸಿಚುವೇಶನ್ ಉಲ್ಟಾ ಮಾಡ್ಬೇಕಾದ್ರೆ ಖಂಡಿತವಾಗಿ ಅವ್ರಿಗೆ ಏನಾಗ್ತದೆ ಅವ್ರಿಗೆ ಸಂತೋಷ ಆಗ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವೆಲ್ಲ ಕೆಟ್ಟದ್ದು ನಡೀತಿರೋದೆಲ್ಲ ಏನಂತಂದ್ರೆ ಇದು ದೇವರು ಒಂದು ಬಿಟ್ಟಿದಂತದೇನ್ರಿ ಒಂದು ಒಳ್ಳೆ ಪಾಠಕ್ಕಾಗಿ ಅಂದ್ರೆ ದೇವರಾಜ್ಯಕ್ಕೆ ಎಂಟ್ರಿ ಆಗಿಂತ ಮುಂಚೆ ಜನ ಒಂದು ಬ್ಯೂಟಿಫುಲ್ ಲೆಸನ್ ಏನ್ ಮಾಡ್ತಾರೆ ಮನುಷ್ಯರಿಗೆ ಕೊಡ್ತಾ ಇದ್ದಾರೆ ನೋಡ್ಬೇಕು ಈ ಒಂದು ಲೆಸನ್ ಕೊಟ್ಟವಾಗ ನೆಕ್ಸ್ಟ್ ಮನುಷ್ಯರು ಈ ತರ ಇನ್ಯಾವತ್ತು ಏನ್ ಮಾಡೋಕ್ಕಾಗಲ್ಲ ಮಾಡೋದಕ್ಕೆ ಹೋಗ್ಲೇಬಾರ್ದು ಆ ರೀತಿ ಏನ್ ಮಾಡ್ತಾರೆ ಒಂದು ವಂಡರ್ಫುಲ್ ಲೆಸನ್ ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ಈ ತರ ಮಿಸ್ಟೇಕ್ ಏನ್ ಮಾಡ್ಕೋಬಿಡೋದು ಮನುಷ್ಯರು ಮಾಡದೆ ರೀತಿಯಲ್ಲಿ ಏನ್ ಮಾಡ್ತಾರೆ ಒಂದು ವಂಡರ್ಫುಲ್ ಪಾಠನ ಕಲ್ಸ್ಕೊಡ್ತಾರೆ ಅಂತ ಹೇಳ್ತಾರೆ ಅದರ ಹಂಗಾರೆ ನೋಡ್ಬೇಕಾದ್ರೆ ಏನ್ರಿ ಇದನ್ನೆಲ್ಲ ಏನ್ ಮಾಡೋಕ್ಕಾಗಲ್ಲ ತಡೆಯೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಇದೆಲ್ಲ ಏನ್ ಮಾಡ್ತಾರೆ ದೇವರೇ ಅನುಮತಿ ಮಾಡ್ತಾರೆ ಅಂತ ಒಂದು ಒಳ್ಳೆ ಪಾಠ ಅಂತ ಹೇಳ್ತಾರೆ ಅದರ ನಮ್ ನೆಕ್ಸ್ಟ್ அதுவரை உரிய பெருந்தன்மை ஆனவர்களிடம் கிறிஸ்துவர்களாக இருந்தாலும் இல்லாமல் போனாலும் சுயநலமான போட்டியின் கடுமையான உணர்ச்சி மிகவும் வருந்தத்தக்க வகையில் தொடர்ந்து வளரும். இந்த விஷயத்தை குறித்த உங்களது சொந்த கருத்தையும் தற்போதைய நிலைமையை குறித்த உங்கள் அதிருப்தியையும் குறித்து அறிவதில் நாங்கள் மகிழ்ச்சி அடைகிறோம். நமது யோசனை என்னவெனில் கவனமாய் கூர்ந்து கவனித்துக் கொண்டிருங்கள். ஒருவேளை இன்னும் அதிகமான லாபத்துடன் குறைந்த போட்டியுடனும் இருக்கும் வியாபாரம் ஏதாவது ஒன்று நீங்கள் காண நேர்ந்தால் அதற்கு மாறிவிடுங்கள். அது ஹெல்த் பிரதர்ஸ் ஈ தர நீங்க தும்பா மனசாட்சி சுச்சு நீ மோச மாட்டேன் அனுசுரே ಇದಕ್ಕಿಂತ ಏನೋ ಒಳ್ಳೆ ಬಿಸ್ನೆಸ್ ರೀಸನಬಲ್ಗೆ ಮೋಸ ಇಲ್ದ್ರೆ ಏನೋ ಮಾಡೋದು ಅಂತ ಗೊತ್ತಾಯ್ತಂದ್ರೆ ದಯವಿಟ್ಟು ಫಸ್ಟ್ ಏನು ಮಾಡಿ ಅದಕ್ಕೆ ನೀವು ಚೇಂಜ್ ಅವರ್ ಆಗಿ ಅಂತ ಹೇಳ್ತಾರೆ ಅಲ್ರ ಸರಿ. ಇವಾಗ ಇವಾಗ ಯಾವುದೂ ಇಲ್ಲಪ್ಪ ಬಿಸ್ನೆಸ್ ಅದಕ್ಕೆ ಏನು ಮಾಡ್ಬಿಡೋದು ಇದನ್ನೇ ಬಾಗಲ್ ಹಾಕ್ಬಿಟ್ಟು ಮನೆ ಕೂತ್ಬಿಡೋಣ ನೋಡ್ರಿ ಹೇಳ್ತಾರೆ. ಅಲ್ಲದೆ ಇನ್ನೂ ನಾವು ಲಾಭಕರಮಾನ ತೊಳಿಲೇ ಪಾರ್ಕಂ ವರೆ ಅಲ್ಲದೆ ಅನುಗುಣಮಾನ ಸೂಳೆ ಕಡೆಗೆ ವರೆ ನೀங்கள் இருக்கும் இடத்திலே உங்கள் ஓட்டத்தை ஓரளவுக்கு மாற்றி அமைத்துக் கொண்டிருக்கும்படி நாம் ஆலோசனை கூறுகிறோம். ಅಂಗಡಿ ಹಾಕೊಂಡು ಬಾ ಮುಚ್ಚು ಕುದು ಮುಡು ಮನೆತ್ರ ಇರದ ಏನು ಮಾಡಿ ಸ್ವಲ್ಪ ಇರದ ನಾಜೋಕ ಆಗಿ ರೀಸನಬಲ್ ಏನು ಮಾಡಿ ನೀವು ಮಾಡಿಫೈ ಮಾಡ್ಕೊಂಡು ಏನು ಮಾಡಿ ತುಂಬಾ ತೀವ್ರವಾಗಿ ಏನು ಮಾಡಕ್ ಹೋಗ್ಬಿಡಿ ನೀವು ಇದು ಮಾಡಕ್ ಹೋಗ್ಬಿಡಿ ಆಯ್ತಾ ತೀವ್ರವಾಗಿ ಮೋಸ ಕೂಡ ಏನು ಮಾಡಕ್ ಹೋಗ್ಬಿಡಿ ನೀವು ಇದು ಮಾಡಕ್ ಹೋಗ್ಬಿಡಿ ರೀಸನಬಲ್ ಏನು ಮಾಡಿ ನೀವು ಆದಷ್ಟು ಅಂದ್ರೆ ಏನ್ರೆ ಕ್ರಿಸ್ತನ ಒಂದು ಇದಕ್ಕೆ ನೀವು ಭಯ ಭಕ್ತಿ ರೀತಿಯಲ್ಲಿ ಬಾಳೆ ಏನು ಮಾಡಿ ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಏನೋ ಸಿಚುವೇಶನ್ ಚೇಂಜ್ ಆಗತ್ತಕ್ಕ ಹಂಗೆ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಅದಾವದು ಮೂರು ಮುರಣಪಟ್ಟ ವಿರುಪಗಳೇ ಉಂಗಲ್ ಸ್ವಂತ ವಿರುಪು ಉಂಗಲ್ ಪೋಟಿಯಾಳರ್ಗಳೇ ವಿರುಪು ಮತ್ತು ಉಂಗಲ್ ಆಧಾರವಾದರ್ಗಳ್ ಅಯಲಾರಿನ್ ವಿರುಪಗಳೇ ಉಂಗಲಾಲ್ ಮುಡಿಂದವರೆ ಸಮವಾಯ್ ಪಿರಿತು ವಿಡವಂ ಉಂಗಲ್ ವ್ಯಾಪಾರ ಸೆಲವುಗಳೇ சமாளிக்கும் வகையில் அதற்கு மேல் நியாயமான லாபம் கொடுத்தால் அதை அப்படியே தொடர முயற்சிக்கவும். நோட்ர ஏன் பாயிண்ட் ஹேள்த்தோன்னு அதிக நோடுக்கு நிமே மூணு ஜன டிபெண்ட் ஆகிறப்ப யார் யாரோ அந்த ஹேள்த்தாரு. ஃபர்ஸ்ட் ஆஃப் ஆல் நிம்ம காம்பிடேட்டர்ஸ் ஆமலே இன்னாரோ நிம்ம பேட்டர்ன்ஸ் அதுவா நிம்ம நேபர்ஸ் அதர இவரெல்ல ஏன் நிமேல் இவாக டிபெண்ட் ஆகிற அதிர்ந்த ஈ மூர்னு பேலன்ஸ் பண்ண ரீதி நிம்மடி நீவு நீவு பிசினஸ் நடசிரி ಹೆಂಗಿರ್ಬೇಕು ಅಂದರೆ ನಿಮಗೆ ಎಕ್ಸ್ಪೆನ್ಸಸ್ ಮೀಟ್ ಆಗಬೇಕು ಸ್ವಲ್ಪ ರೀಸನಬಲ್ಗೆ ಫ್ಯಾಮಿಲಿ ನಡ್ಸೋಕ್ಕೆ ಬೇಕು ಪ್ರಾಫಿಟ್ಟು ಬರಬೇಕು ಆ ರೀತಿ ಮಾಡಿ ನೀವು ಆ ರೀತಿ ನೀವು ಬಿಸ್ನೆಸ್ ಮಾಡಿ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸರಿ ಅದು ಅರ್ಥ ಏನಂಗಾರೆ ನೋಡ್ರ ಅದೇ ನೋಡ್ಬೇಕಾರೆ ಇರೋ ಶಾರ್ಟ್ ಟೈಮಲ್ಲಿ ಸಕತ್ತಾಗಿ ದುಡ್ಡು ಮಾಡ್ಕೊಂಬಿಡೋಣ ಅವ್ನು ಹೆಂಗಾರ ಆಳಗೆ ಹೋಗಿ ಏನು ಮಾಡ್ಕೊಬಿಡಿ ಈ ಥರ ಎಲ್ಲ ಸ್ಕೀಮು ಪ್ಲಾನ್ ಏನು ಮಾಡ್ಕೊಬಿಡಿ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಕೆಲವು ಜನ ಇರ್ತಾರೆ ಅದರ ಕಾನ್ಸಿಡ್ರೇಷನ್ ಮಾಡ್ಕೊ ಅಂದರೆ ಎಲ್ಲ ಗೊತ್ತಿರುತ್ತೆ ಸತ್ಯ ಕಾನ್ಸಿಡ್ರೇಷನ್ ಮಾಡ್ಕೊಳೋದು ಯಾಕೆಂದ್ರೆ ಮಾಡ್ತಾರೆ 420 ಬಿಸ್ನೆಸ್ ಮಾಡಿರ್ತಾರಲ್ಲ ಏನೋ ಮಾಡ್ತಿರ್ತಾರೆ. ಅವಾಗ ಕಾನ್ಸಿಡ್ರೇಷನ್ ಮಾಡ್ಕೊಂಬಿಟ್ರೆ ಇವೆಲ್ಲ ಏನು ಮಾಡಬೇಕು ಇವೆಲ್ಲ ಬಿಟ್ಬಿಡ್ಬೇಕು ಅದಕ್ಕೆ ಬಿದ್ದವ್ರು ಕಾನ್ಸಿಡ್ರೇಷನ್ ಮಾಡ್ಕೊಂಡ್ರೆ ತುಂಬ ಬಿಡಬೇಕು. ಅದಕ್ಕೆ ನಾನು ಸದ್ಯಕ್ಕೆ ಏನು ಮಾಡೋದಿಲ್ಲ ಸದ್ಯಕ್ಕೆ ಬರಲ್ಲ ಯಾವಾಗ ಬರ್ತೀನಿ ಲಾಸ್ಟ್ ಡೋರ್ ಮುಚ್ಚಬೇಕಾದ್ರೆ ಏನು ಮಾಡ್ತೀನಿ ಅವಾಗ ಬರ್ತಿದ್ದಾರೆ ವಾಚ್ಮನ್ ಆಗಿರ್ಬೇಕಷ್ಟೇ ಅದರ ಡೋರ್ ಮುಚ್ಕೊಂಡು ಬಂದು ಏನು ಪ್ರಯೋಜನ ಅದರ ಅದೇ ನೋಡ್ಬೇಕಾರೆ ಕೆಲವು ಜನ ಏನು ಮಾಡ್ತಾರೆ ಆ ಥರ ಏನು ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅಂದ್ರೆ ಯಾಕೆಂದ್ರೆ ಶ್ರೀಮಂತರಾಗ್ಬಿಡೋಣ ಅಂತ ಮುಂದೆ ಶಾರ್ಟ್ ಟೈಮ್ ಶ್ರೀಮಂತರಾಗ್ಬಿಡೋಣ ಆಮೇಲೆ ಹೆಂಗ್ ಬೇಕಾದ್ರೆ ನಡೀತದಲ್ಲ ಅಂತ ಅಂದ್ರೆ ಅದು ಬಿಡದರಸಲ್ಲಿ ಏನು ಉತ್ತರ ಕೊಡ್ತಾರೆ ಅಂತೀನಿ. ನೋಡ್ರ ಐಶ್ವರ್ಯವಂತರ ಹೆಂಗರ ಆಗ್ಬಿಡ್ಬೇಕು ಅಂತ ಒಂದು ಪ್ಲಾನ್ ಮಾಡೋದು ಯಾರೇ ಇರ್ಬೋದು ಅದು ಕಾನ್ಸಿಕೇಟೆಡ್ ಹಂಗ್ ಕಾನ್ಸಿಕೇಟ್ ಯಾರೇ ಇರ್ಬೋದು ಇದು ವಂಡರ್ಫುಲ್ ಟ್ರ್ಯಾಪ್ ಅಂದ್ರೆ ಏನಂತಾರೆ ಒಂದು ಭಯಂಕರ ಒಂದು ಟ್ರ್ಯಾಪಲ್ಲಿ ಏನಂತಾರೆ
ಬಿಟ್ಟೋಗ್ತಾರೆ ಅದನ್ನ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ ಆಮೇಲೆ ಅವಮರ್ಯಾದೆಕ್ಕುರಿಯ ಪೋಟಿ ಅದರ ಪೋಟಿಯಾಳಕ್ಕೆ ಎದುರಾನ ತರಕುರಿವಾನ ಸೇವೆಗಳು மேலும் வாடிக்கையாளருக்கு கெடுக்கும் ಡಿಸಾನರಬಲ್ ಕಾಂಪಿಟೇಷನ್ ಅವ್ರ ಮೀನ್ನೆಸ್ ಟುವರ್ಡ್ ಕಾಂಪಿಟೇಟರ್ಸ್ ಅಂದ್ರೆ ಹೆಂಗ ಡಿಸಾನರಬಲ್ ಕಾಂಪಿಟೇಷನ್ ಅಂದ್ರೆ ಏನು ಯಾರೋ ಮೋಸ ಗೀಸ ಮಾಡ್ಬಿಟ್ಟು ಅವ್ರು ಹೆಂಗ್ ಕೊಡ್ತಾರೆ ನಾನೇನ್ ಮಾಡ್ತೀನಿ ಅವನಕಿಂತ 10 ರೂಪಾಯಿ ನಾನೇನ್ ಮಾಡ್ತೀನಿ ಕಮ್ಮಿ ಕೊಡ್ತೀನಿ ಅಥವಾ ಅವನಕಿಂತ 10 ರೂಪಾಯಿ ನಾನೇ ಮಾಡ್ತೀನಿ ಜಾಸ್ತಿ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬಿಡ್ದು ಇದೆಲ್ಲ ಮಾಡಿದಿರಾ ಏನ್ರೀ ನಿಮ್ಮ ಒಂದು ವಸ್ತುಗಳನ್ನ ಮಿಸ್ರೆಪ್ರೆಸೆಂಟ್ ಮಾಡಕ್ ಹೋಗ್ಬಿಡಿ ಏನಿದೆಯೋ ಅದನ್ನ ಏನ್ ಮಾಡಿ ನೀವು ಕರೆಕ್ಟ್ ಆಗಿ ನೀವು ಮಾಡಿ ಅಂತ ಮಾಡ್ತಾರೆ ಹೇಳ್ತಾರೆ ಅದ್ರ ಆಮೇಲೆ தீமை செய்ய திறனான பெயர்களை பின்பற்றாதிருப்பாயாக என்பதே அல்லது அநீதியோடு சிறிதளவாவது இசைந்து போகும் ஆலோசனை எதையும் பின்பற்றாது இருப்பாயாக என்ற கட்டளையும் நாம் மறந்துவிடவில்லை அல்லவர் அதே ஹேள்த்ரே எல்லா பிசினஸ் பண்ணக்கு முன்ன ஃபர்ஸ்ட் ஜஸ்டிஸ் அண்ட் ஹானஸ்டி அட் எனி காஸ்ட் ஃபர்ஸ்ட் இதே மாதிரி நீவா ನೀತಿಯಾಗಿ ನ್ಯಾಯವಾಗಿ ಮಾಡ್ತಾ ಇದ್ರೆ ಏನ್ ಮಾಡಿದ್ರು ಫಸ್ಟ್ ಯೋಚನೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ಬೇಕಾದ್ರೆ ವಚನ ಕೂಡ ಹೇಳ್ತಾರೆ ವಿಮೋಚನೆ ಕಂಡು 23:2 ಹೇಳ್ತಾರೆ ದೋ ಶುಡ್ ನಾಟ್ ಫಾಲೋ ಎ ಮಲ್ಟಿಟ್ಯೂಡ್ ಟು ಡೂ ಇವಿಲ್ ಅಂದ್ರೆ ಎಲ್ಲರೂ ಬಂದ್ಬಿಟ್ಟು ಒಂದು ಕೆಟ್ಟದ್ಗೆ ಅಂದ್ಬಿಟ್ಟು ಒಂದು ಮೆಜಾರಿಟಿ ಒಂದು ಡಿಸಿಷನ್ ತಗೊಂತಾರೆ ಅಂದ್ಬಿಟ್ಟು ಅದ್ರಲ್ಲಿ ನೀವೇನು ಹಾಕೋಬಿಡಿ ನೀವು ನಿಮ್ಗೆ ಕೆಟ್ಟದನ್ನು ಗೊತ್ತಿರಲಿಲ್ಲ ಕೂಡ ಏನು ಮಾಡೋಕೋಗ್ಬಿಡಿ ಅದರಲ್ಲಿ ನೀವು ಇನ್ವಾಲ್ವ್ ಹಾಕೋಗ್ಬಿಡಿ ದೋ ಇಟ್ ಮೇ ಬಿ ಎ ಮೆಜಾರಿಟಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಅದಕ್ಕೆ ಏನ್ರಿ ಹೇಳ್ತಾರೆ ನಾರ್ ಕೌನ್ಸಿಲಿಂಗ್ ದ ಸ್ಲೈಟೆಸ್ಟ್ ಕಾಂಪ್ರಮೈಸ್ ವಿತ್ ಇನ್ಜಸ್ಟಿಸ್ ಅಂದ್ರೆ ಕೊಂಚ ಕೂಡ ಸ್ವಲ್ಪ ಕೂಡ ಏನು ಮಾಡ್ಕೋಬಿಡ್ದು ಅನ್ಯಾಯಕ್ಕೆ ನೀವು ಕಾಂಪ್ರಮೈಸ್ ಹಾಕೋಗ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ಆಮೇಲೆ உங்கள் கேள்வியை நாங்கள் எடுத்துக்கொள்கிறோம் நீங்கள் நியாயத்தை செய்பவர் என்பதற்காக அல்ல ஆனால் பழக்க வழக்கம் அனுமதி அளிக்கின்ற நியாய ஆட்சேபனை தெரிவிக்காத உங்கள் அன்பு அனுமதிக்கும் எல்லாவற்றையும் நீங்கள் செய்வீர்களா என்று நாங்கள் மட்டும் பார்க்கிறோம் இப்படிப்பட்ட அற்ப காரியங்களை குறித்து உலகத்தோடு ஒத்த இருதயம் நியாயப்படி யோசனை செய்யாது உங்களது புதிய சுபாவமே அன்பை பிரமாணமாக கொண்டதாகிய இது உங்கள் போட்டியாளருடைய செழுமையை குறித்து அக்கறை கொண்டு சந்தர்ப்பம் வாய்க்கும் போதெல்லாம் எல்லா மனிதருக்கும் விசேஷமாய் விசுவாச வீட்டாருக்கும் நன்மை செய்ய இயங்கும் இந்த புதிய சுவாபத்தை கூறுமான எல்லா வழிகளிலும் அன்பின் பிரமாணத்திற்கு கீழ்ப்படுவதன் மூலம் மேலும் வளர்க்கவும் கூறுமானால் உங்களால் ஆன மட்டும் எல்லா மனிதரோடும் சமாதானமாய் இருங்கள் தாராள மனதுடன் பாவித்து அன்பின் வழியிலே நடவுங்கள் அன்பின் ஆவியோடு ஊறி போய் விட்டவர்கள் தங்கள் போட்டியாளருக்கு கூட தீங்கு நினைக்க மாட்டார்கள் தங்களது சுய லாபத்தை மட்டுமே நோக்காமலும் போட்டியாளரின் தோல்வியில் மனமகிழ்ச்சி அடையாமலும் இருப்பார்கள் மூதாயிட்டா அதிக எழுத்தர் ஃபர்ஸ்ட் என் திங்க் பண்ணி எழுத்தர் அந்தாதுரு என்று வெதர் லவ் வில் பர்மிட் யூ டு டூ தட் ஜஸ்டிஸ் வுட் நாட் அப்ஜெக்ட் டு and that custom sanctions ಅಂತ ಹೇಳ್ತಾರೆ ಅಂದ್ರೆ ನೋಡ್ಬೇಕಂದ್ರೆ ಏನಂತಾರೆ ಲವ್ ವಿಲ್ ಪರ್ಮಿಟ್ ಯು ಟು ಡೂ ವಾಟ್ ಜಸ್ಟಿಸ್ ವುಡ್ ನಾಟ್ ಅಬ್ಜೆಕ್ಟ್ ಅಂತ ಹೇಳ್ತಾರೆ ಅಂದ್ರೆ ಹಂಗಾದ್ರೆ ಏನಂದ್ರೆ ಪ್ರೀತಿಯಿಂದ ಅಂದ್ರೆ ನ್ಯಾಯಬದ್ಧವಾಗಿರೋದು ಏನ್ ಮಾಡಿರಿ ನೀವು ಮಾಡಿ ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ಅನ್ಯಾಯವಾಗಿ ಏನ್ ಮಾಡ್ಕೊಬಿಡಿ ನೀವು ಅದನ್ನ ಮಾಡ್ಕೊಬಿಡಿ ಫಸ್ಟ್ ನೀವೇನೋ ಮಾಡೋದಕ್ಕಿಂತ ಮುಂಚೆ ಅದ್ರಲ್ಲಿ ಪ್ರೀತಿ ಅದ್ರ ಜೊತೆಗೆ ಅದೇ ತರ ನೀತಿಯವಾಗಿದೆಯಾ ಅಂತ ಕೂಡ ಏನ್ ಮಾಡಿ ನೀವು ಯೋಚನೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರಲ್ಲ ಬ್ರದರ್ ಇವ್ ಏನ್ ಹೇಳ್ತಾರೆ ಸಾಮಾನ್ಯ ಲೋಕ ತರೋದ್ರೆ ಏನ್ ಮಾಡೋಕ್ಕಾಗಲ್ಲ ಇದನ್ನ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅಯ್ಯ ಬಿಟ್ಟಾಕಪ್ಪ ಪರವಾಗಿಲ್ಲ ಏನ್ ಅನ್ಯಾಯ ಏನೋ ಸ್ವಲ್ಪ ಮಾಡ್ಬಿಟ್ಟು ಏನಾಗಲ್ಲ ಅದೇ ಅವ್ರು ಫಸ್ಟ್ ಮಾಡ್ತಾ ಇದ್ದು ಅದರ ಅಯ್ಯೋ ಸ್ವಲ್ಪ ಅನ್ಯಾಯ ಬಿಡು ಇರ್ಲಿ ಬಿಡು ನಾವು ಅಷ್ಟು ಚೆನ್ನಾಗಿರ್ತಿಲ್ಲ ಅಂತ ಏನ್ ಮಾಡ್ತಾ ಇದ್ದು ಥಾಟ್ ಥಿಂಕ್ ಮಾಡ್ತಲ್ಲ ಆ ತರ ಇರೋದ್ನ ನೀವೇನ್ ಮಾಡಿ ಆದಷ್ಟು ನೀವು ಅದನ್ನ ಕರ್ಟೈಲ್ ಮಾಡಿ ಅಂತ ಹೇಳ್ತಾರೆ ಅಲ್ಲ ಇನ್ಫ್ಯಾಕ್ಟ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಪ್ರೀತಿ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಇವನ್ ತನ್ನ ಸ್ವಂತ ಕಾಂಪಿಟೇಟರ್ ಅದರ ಚೆನ್ನಾಗಿ ಇದಾಗ್ತಾನೆ ಅಂತಂದ್ರೆ ಪ್ರಾಸ್ಪರ್ ಆಗ್ತಾನೆ ಚೆನ್ನಾಗಿ ಇದಾಗ್ತಾನೆ ಅಂತಂದ್ರೆ ಅದ್ರಲ್ಲಿ ನೀವೇನ್ ಮಾಡಿ ಸಂತೋಷ ಪಡೋರಾಗಿರಿ ಅಂತ ಹೇಳ್ತಾರೆ ಯಾಕಂತಂದ್ರೆ ನಾನು ನೆಕ್ಸ್ಟ್ ಎಲ್ಲರೂ ಒಳ್ಳೇದು ಮಾಡಬೇಕು ಮುಖ್ಯವಾಗಿ ಯಾರಿಗೆ ಅಂದ್ರೆ ವಿಶೇಷವಾಗಿ ದೇವರ ಮಕ್ಕಳಿಗೆ ಮಾಡಿ ಒಳ್ಳೇದು ಮಾಡಬೇಕು ಫ್ಯೂಚರ್ ಬರೋ ಕಾಲದಲ್ಲಿ ಎಲ್ಲರಿಗೂ ಏನ್ ಮಾಡ್ತೀವಿ ಒಳ್ಳೇದು ಮಾಡೋದ್ರೆ ನಾವು ಹೇಳ್ತೇವೆ ನಾವು ನೂತನ ಸೃಷ್ಟಿಯ ಮನಸ್ಸು ಯಾವಾಗ ಏನಾಗಿರ್ಬೇಕು ಅದಿರ್ಬೇಕು ಸೊ ಅದರಿಂದ ಈ ಅನುಭವದಲ್ಲಿ ದೇವರು ನಿಮಗೆ ಎಲ್ಲರ ಮೇಲೂ ಒಂದು ಪ್ರೀತಿ ಬೆಳೆಸ್ಕೊಳಕ್ಕೆ ಒಂದು ಕೊಡ್ತಾರೆ ಅಂತಂದ್ರೆ ಆ ಅವಕಾಶ ಏನ್ ಮಾಡಿ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಪ್ರೀತಿ ಏನ್ ಮಾಡೋದಿಲ್ಲ ಬೇರೆಯವ್ರಿಗೆ ಕೆಟ್ಟದ್ದೇ ಮಾಡೋದಿಲ್ಲ ಕೆಟ್ಟದ್ದು ಅನ್ಯಾಯದನ್ನೇ ಮಾಡೋದ ನೀವು ಚಿಂತಿಸುತ್ತಿಲ್ಲ ಅದನ್ನ ನೀವು ನೋಡ್ಬೇಕಾದ್ರೆ ನೀವು ಅವ್ರನಲ್ಲಿ ಕಾಂಪಿಟೇಟರ್ ಮೋಸವಾಗಿ ಬಿದ್ದೋಗೋದಲ್ಲಿ ಅಥವಾ ಅವನು ಫೇಲ್ ಆಗೋದ್ರಲ್ಲಿ ಸಂತೋಷ ಪಡೋದಕ್ಕಿಂತ ಏನ್ರಿ ಆದಷ್ಟು ನೀವೇನ್ ಮಾಡಿ ನೀವು
ನೀವು ಏನ್ತಾರೆ ಅವ್ರದಲ್ಲಿ ಸಂತೋಷ ಪಡೋದು ಏನ್ ಮಾಡಿ ನೀವು ನೀವು ನೋಡಿ ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಖಂಡಿತವಾಗ ಆಶೀರ್ವದಿಸ್ತಾರೆ ಅಂತ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಅದನ್ನು ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ முழு உலகமே ஓடிக்கொண்டிருப்பதுதான் கஷ்டமான விஷயம். சிலரிடம் இந்த அளவு அதிகமாகவும் சிலரிடம் சற்று குறைவாகவும் இருக்கிறது. சிலர் நியாயமான முறையில் தங்களின் சுயநலத்தை கட்டுப்படுத்திக் கொள்கின்றனர். மற்றவர்கள் சுயநலத்தினால் அநீதி நேர்மையின்மையின் அளவிற்கு இறங்கிவிடுகின்றனர். அதன் நோக்கம் எப்போதும் கீழ் நோக்கியே இருக்கிறது. கிறிஸ்துக்குள்ளான புதிய சிருஷ்டியானது எப்போதுமே நீதி நேர்மைக்கும் கீழாக போய்விடக்கூடாது. அத்தோடு இந்த உலகின் மிக மேன்மையான தகுதியை விட பூர்ணமான அன்பை நோக்கி கூடுமான வரைக்கும் உயர்ந்து நிற்க முயற்சி செய்ய வேண்டும். வாங்குவரது ஆர்வமும் இருப்பவரது ஆர்வமும் எப்போதுமே முரண்பட்டதாய் இருப்பதே இப்போதைய போட்டி முறைமை குறையாக இருக்கிறது. தேவன் வாக்கு தத்தம் செய்திருக்கும் ஆயிரம் வருட அரசாட்சியின் அதிகாரத்தை தவிர வேறு எந்த சக்தியும் இவை யாவற்றையும் சரி செய்யவோ கட்டுப்படுத்தவோ சீராக மாற்றியமைக்கவும் முடியாது. இந்த அதிகாரம் மட்டுமே அன்பின் சட்டத்தை வலியுறுத்தி இந்த மனபாவங்கள் மற்றும் சுயநலத்தின் கட்டுகளிலிருந்து விடுவிக்க முடியும். அதன் பிறகு யாவருமே மேலானதொரு வழியை கண்டு அறிந்தும் அப்பொழுது அளிக்கப்படும் உதவியை ஏற்றுக்கொள்ளவும் செய்வார்கள். ಅದರ ಅದೇ ಹೇಳ್ತಾರಂತಂದ್ರೆ ನೂತನ ಸೃಷ್ಟಿ ಏನ್ ಮಾಡ್ಬೇಕು ಅಂದ್ರೆ ನೀತಿ ಮತ್ತೆ ಆನೆಸ್ಟಿ ಅಂತ ಹೇಳ್ತಾರೆ. ಈ ಎರಡನ್ನ ಏನ್ ಮಾಡ್ಬೇಕಂತೆ, ಎರಡನ್ನ ಸ್ಕೇಲ್ ಆಫ್ ಜಸ್ಟಿಸ್ ತರ ಇಟ್ಕೊಂಡು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಏನ್ ಮಾಡ್ತಾರೆ, ಇದನ್ನ ಕೆಲವೊಂದ್ಸತಿ ಬೇರೆ ತರ ಥಿಂಕ್ ಮಾಡ್ತಾರೆ, ಅಂದ್ರೆ ಇದನ್ನ ಮೀರಿ ಕೂಡ ನಡೀತಾರೆ ಅಥವಾ ಇದನ್ನ ತುಂಬಾ ಕೈಗೊಂಡು ಕೂಡ ನಡೀತಾರೆ. ದೇವ್ರ ಮಕ್ಕಳು ಯಾವುದೋ ಈ ಕಾರಣಕ್ಕೂ ಇದನ್ನ ಮೀರಿ ಏನ್ ಮಾಡಕ್ ಹೋಗ್ಬಿಡ್ದು ನಡೆದುಕೊಂಡು ಆದಷ್ಟು ಇದಿಗೆ ಅಬೈಡ್ ಆಗಿದ್ದು. ಇನ್ಫ್ಯಾಕ್ಟ್ ಇದನ್ನ ತಗ್ಗಿಸ್ಕೊಂಡು ಹೋಗ್ಬಿಟ್ರು ಕೂಡ ಏನ್ರಿ, ಅದೊಂದು ಅದೊಂದು ಒಳ್ಳೇದೇ ಅಂತ ಹೇಳ್ತಾರೆ. ಅದು ಇದು ಮೀರಿ ಯಾವಾಗ ಏನ್ ಮಾಡಕ್ ಹೋಗ್ಬಿಡ್ದು, ದೇವ್ರ ಮಕ್ಕಳು ಏನೇ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕು, ಈ ಕಾಂಪಿಟೇಷನ್ ಸಿಸ್ಟಮ್ ಅಂತ ಇರೋದು ಈ ಬೈಯರ್ಗೋ ಸೆಲ್ಲರ್ಗೋ ಇದು ಶಾಶ್ವತ ಯಾವಾಗ ಇದೇ ಇರ್ತಾರೆ. ಇದನ್ನ ಯಾರೂ ಸರಿ ಮಾಡೋದಕ್ಕಾಗಲ್ಲ. ಇದು ಕ್ರಿಶ್ಚನ್ ರಾಜ್ಯದಲ್ಲಿ ಮಾತ್ರ ಏನಾಗೋದು, ಒಂದು ಸರಿಪಡಿಸೋದಕ್ಕಾಗತ್ತ ಒಂದು ಕರೆಯಾಗಿರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ರೀಸನಬಲ್ ಪ್ರಾಫಿಟ್ ಇಟ್ಕೊಂಡು ರೀಸನಬಲ್ಗೆ ಬಿಸ್ನೆಸ್ ಮಾಡೋದು ಏನ್ರಿ ಬೆಟರ್ ಅಂತ ಹೇಳ್ತಾರೆ. ಕಾಂಪಿಟೇಟರ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಅದರ ಕಾಂಪಿಟೇಟರ್ಸ್ನ ಓವರ್ಟೇಕ್ ಮಾಡಬೇಕು. ಅದು ಕಾಂಪಿಟೇಟರ್ಸ್ನಲ್ಲೇ ಕಾಂಪಿಟೇಷನ್ ಮಾಡೋದಕ್ಕಿಂತ ಹೇಳ್ಬೇಕು ನಮ್ಮ ಸಮಾಜದಲ್ಲೇ ನಾವು ಹೆಂಗೆ ಬದುಕೋದು ಏನು ಮಾಡೋದು ನಾವು ಅದನ್ನ ಕಲಿಬೇಕು ಅಂತ ಏನು ಮಾಡ್ತಾರೆ ಅದನ್ನ ಬಿಡ್ತಾರೆ. ಅಸಲು ಹೇಳ್ತಾರೆ ಅದ್ರ ಅಂದ್ರೆ ಏನು, ಬಿಸ್ನೆಸ್ಸಲ್ಲಿ ಅನ್ಯಾಯ ಮಾಡಿದಿರಾ ಅಥವಾ ಕಾಂಪಿಟೇಷನ್ಗೆ ಕಾಂಪಿಟೇಷನ್ ಆಗಿ ನಿಂತ್ಕೊಳ್ಳೋದಕ್ಕಿಂತ ಅದರ ನಮಗೇನು ಬೇಕೋ ಅದರ ನಮಗೆ ಯಾವುದು ನೀತಿ ನ್ಯಾಯ ಅನ್ಸಿದ್ರೆ ಅಷ್ಟಕ್ಕೆ ಮಾತ್ರ ನಾವು ಮಾಡ್ಕೊಂಡ್ರೆ ಅದು ಸರಿಯಾಗುತ್ತೆ. ಅದು ಬೇರೆ ಕಾಂಪಿಟೇಟರ್ಸ್ಗೆ ಯಾವ ಥರ ಬೇಕಾದ್ರೆ ಏನಾಗ್ಬೋದು ಎಫೆಕ್ಟು ಆಗ್ಬೋದು. ಅದ್ರ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡಿದರೆ ಏನು ಮಾಡೋಕ್ಕಂತಂದ್ರೆ ನಾವು ಇದು ನಯಾ ರಾಜ್ಯಕ್ಕಾಗಿ ನೀತಿ ನ್ಯಾಯವಾಗಿರೋದು ಒಳ್ಳೇದು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ನೆಕ್ಸ್ಟ್ ಓದಿ ನೆಕ್ಸ್ಟ್ தற்போதைய சமூக சட்டங்களின் கீழ் நம் தெளிவாய் கண்டவைகள் ஒன்று செல்வத்துக்கும் புத்தி கூர்மைக்கும் அடிமைகளாய் போன்று பெருமாறியான மனுக்களும் நசுக்கப்படுதல் அல்லது வேதத்தின் வெளிப்படையாய் இனிவரும் காலத்தில் இருக்க போகிறதான அராஜகத்தின் ஆளுகையின் கீழ் தற்போதைய சமூக முறைமைகள் நசுக்கப்படுதல். மேலும் இது ஏழை பணக்காரர் படித்தவர் படிக்காதவர் என எல்லா மனிதர் மீதும் ஒரு பயங்கரமான தெய்வ தண்டனையை கொண்டு வரும். அத்தோடு உண்மையான செயல் விளக்கத்தால் சுயநலத்தின் முரட்டாற்றத்தை மனிதனுக்கு கற்பித்து எது முட்டாள்தனத்தை சுயநலத்தின் முட்டாள்தனத்தை மனிதனுக்கு கற்பித்து எதிர்காலத்தில் தேவனுடைய அன்பின் பிரமாணத்தின் ஞானத்தை பாராட்டுவதற்கு அவர்களுக்கு உதவி செய்யும். மேலும் மகா உபத்திரமானது பயங்கரமான ஆனால் அதே சமயத்தில் மிகவும் புரோஜனமுள்ள பாடத்தை கற்றுக் கொடுக்கும். எனவே இந்த யுக முடிவில் நடைபெறவிருக்கும் போராட்டத்தில் பாபிலோனாகிய கிறிஸ்துவ ராஜ்யங்கள் விழுந்து போவதை குறித்து வேதம் நமக்கு சொல்வதை அடுத்த பாடத்தில் ஆராய தயாராக இருக்கிறோம். அதனால ஹேள்தா நோடி இல்ல ஒன்னு ஏன் கன்க்ளூஷன் ஹேள்தா இந்த ஃபுல் இந்த சாப்டர் தர கன்க்ளூஷன் ஹேள்தா நான் நோடி இருக்கற இவங்க டெஃபினட்டா இந்த சொசைட்டி ஏனாயிட்டதே ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದೇನು ಅಂತಂದ್ರೆ ಎಲ್ಲರೂ ಶ್ರೀಮಂತರಿಗೆ ಏನಾಗ್ಬಿಡ್ಬೇಕು ಮತ್ತೆ ಬುದ್ಧಿವಂತರಿಗೆ ಏನಾಗ್ಬೇಕು ಸ್ಲೇವ್ಸ್ ಆಗ್ಬಿಡ್ಬೇಕು. ಅಥವಾ ಅಂದ್ರೆ ಇವರೆಲ್ಲ ಎದ್ಬಿಟ್ಟು ಕಂಪ್ಲೀಟ್ ಸಿಸ್ಟಮ್ ನೇಮ್ಬಿಡಬೇಕು ಕ್ರಾಫ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ಬೈಬಲ್ ಪ್ರಕಾರ ನೋಡ್ತಾ ಇದ್ದಾರೆ ಎಲ್ಲರೂ ಸ್ಲೇವ್ಸ್ ಆಗೋದಕ್ಕಿಂತ ಇನ್ಫ್ಯಾಕ್ಟ್ ಆಗಿ ಏನಾಗ್ತದೆ ರೆವಲ್ಯೂಷನ್ ಆಗಿ ಈ ಅನಾರ್ಕಿ ನಡೆದು ಏನಂತಾರೆ ಈ ಇರೋ ಸಿಸ್ಟಮ್ ನೇಮ್ಬಿಡ್ತಾರೆ ಕೊಲಾಪ್ಸ್ ಆಗದೆ ನಮ್ಗೆ ಕ್ಲಿಯರ್ ಆಗಿ ಏನಾಗ್ತದೆ ನಮ್ಗೆ ನಮ್ಗೆ ಕ್ಲಿಯರ್ ಆಗಿ ಸ್ಕ್ರಿಪ್ಚರ್ಸ್ ಅಲ್ಲಿ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ಇದು ಏನಕ್ಕೆ ದೇವ್ರು ಏನಕ್ಕೆ ಬಿಡ್ತಾ ಇದಾರೆ ಅಂತಂದ್ರೆ ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಏನಕ್ಕೆ ಅಂತಂದ್ರೆ
ಒಂದು ರಿಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ರಿಟ್ರಿಬ್ಯೂಷನ್ ಅಂತಂದ್ರೆ ಒಂದು ಮುಯಿಗೆ ಮುಯಿ ತಿರ್ಸ್ಕೊಳೋದಕ್ಕೆ ದೇವ್ರು ಮಾಡ್ತಾವ್ರೆ, ಇದನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅನ್ಯಾಯವಾಗಿ ಕೂಲಿ ಆಳುಗಳ ಕೂಲಿನ ಇಟ್ಕೊಂಡಿರೋದ್ರಿಂದ ದೇವ್ರೇ ಮಾಡ್ತಾರೆ, ಅವ್ರಿಗೆ ನೀತಿನ ಏನ್ ಮಾಡ್ತಾರೆ ಇವಾಗ ಸರಿ ಕಟ್ಸೋದಕ್ಕೆ ದೇವ್ರೇ ಮಾಡ್ತಾರೆ, ಇದೆಲ್ಲ ಏನ್ ಮಾಡ್ತಾರೆ ಅವ್ರಿಗೆ ಅವರು ಪಾಠ ಕಳ್ಸ್ಕೊಡ್ತಾ ಇದಾರೆ ಅಂತ ಹೇಳ್ತಾರೆ. ಅದು ಯೇಸು ಕ್ರಿಸ್ತ ಮಾತು ಹೇಳ್ತಾರೆ ಗೊತ್ತಾ. ಪೇದ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಪೀಟರ್ ಬಂದ್ಬಿಟ್ಟು ಕತ್ತಿ ಎತ್ಕೊಂಡು ಕಿವಿನ ಕಡಿಬೇಕಂತ ಹೇಳ್ತಾರೆ, ಕತ್ತಿ ನೇಮ್ ನೀನು ಹೊರೆಲ್ ಹಾಕು ಅಂತ ಹೇಳ್ತಾರೆ. ಅದಕ್ಕೆ ಏನಕ್ಕೆ ಕಾರಣ ಏನ್ ಹೇಳ್ತಾರೆ, ಕತ್ತಿನ ಬಾಡುವನು ಕತ್ತಿನ ಏನಾಗ್ತಾನೆ ಸಾಯ್ತಾನ. ಅದು ಏನರ್ಥ ಅಂದ್ರೆ ಯಾವ್ದ್ರಲ್ಲಿ ನಾವು ಬದುಕ್ತಿರೋ ಅದ್ರಲ್ಲೇ ನಾವ್ ಏನಾಗೋದು ಸಾಯ್ತಾನೆ. ನಾವು ಮೋಸ ಮಾಡಿದ್ರೆ ಬದುಕ್ತಿದ್ರೆ ನಾವು ಮೋಸ ಏನಾಗೋದು ಸಾಯ್ತಾನೆ. ಇನ್ನೊಬ್ರನ್ನ ಎಂತ ಕೊಲೆ ಮಾಡಿ ಸಾಯಿಸ್ತೀರಿ, ಅದ್ರಲ್ಲಿ ನಾವು ಜೀವನ ಸಾಕಿಸ್ತೀರಿ ಅಂದ್ರೆ ನಮ್ಮ ಜೀವ ಅಂತ್ಯ ಆಗೋದು ಯಾವ್ದ್ರಲ್ಲಿ, ಅದು ಎಂತ ಕೊಲೆಯಲ್ಲಿ. ಅದು ನೋಡ್ಬೇಕಂತ ಲೋಕ ಇರೋದು ಹೆಂಗೆ ಇರ್ಬೇಕು, ಸೆಲ್ಫಿಶ್ನೆಸ್ ಅಲ್ಲೇ ನಡೆಸ್ತಾರೆ ಜೀವನ. ಅಂದ್ರೆ ಅವ್ರ ಜೀವನ ಅಂತ್ಯ ಆಗೋದು ಯಾವ್ದ್ರಲ್ಲಿ, ಇದೇ ಸೆಲ್ಫಿಶ್ನೆಸ್ ಅಲ್ಲಿ ಅವ್ರೇ ಹೇಳ್ತಾರೆ ಮುಳುಗೆ. ಅವ್ರು ಕೂಡ ಸಾಯ್ದಿನ ನೋಡ್ಬೇಕು, ಇದು ದೇವ್ರ ರಿಟ್ರಿಬ್ಯೂಷನ್ ಆಗಿ ಏನ್ ಮಾಡಿದಾರೆ ಇದನ್ನ ಬಿಡ್ತಾನೆ. ಅಂದ್ರೆ ಯಾರೋ ಹಳ್ಳನ ತೋಡನ ಅವನೇ ಹಳ್ಳದಲ್ಲಿ ಬಿದ್ದದ್ದು, ಅವ್ನ ಟ್ರಾಪಲ್ ಅವನೇ ಏನಂತ ಬಿಡ್ತಾನೆ. ಆ ರೀತಿ ನೋಡ್ಬೇಕು, ಜಗತ್ತು ಏನೆಲ್ಲ ಮಾಡ್ತಾರೋ ತಿರ್ಗಾ ಯಾರ ಮೇಲೆ ಬರ್ತಾರೆ ವಾಪಸ್, ಅವ್ರ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಹೇಳ್ತಂದ್ರೆ ಇದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಚಾಪ್ಟರ್ಲ್ಲಿ ಏನು ಮಾಡೋಣ ಅಂತಂದ್ರೆ ಬ್ಯಾಬಿಲೋನು ಅಂದರೆ ಕ್ರಿಶ್ಚಿಯನ್ಡಮ್ ಅದರ ಇದು ಬೀಳೋದಂದ್ರೆ ಏನು ಅದರ, ಆಮೇಲೆ ಈ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ಲಿ ಯಾವ ಥರ ಈ ಲೋಕ ಅಂತ್ಯ ಆಗ್ತಾರೆ, ಈ ಬ್ಯಾಬಿಲೋನ್ ಹೆಂಗೆ ಬೀಳ್ತದೆ ಅಂದರೆ ಸೋಕಾಲ್ ಕ್ರಿಶ್ಚಿಯನ್ಡಮ್ ಅಂತಿದ್ದಲ್ಲ ಅದು ಹೆಂಗೆ ಬೀಳ್ತಾರೆ ಅಂತ ಮಾಡೋಣ ನಾವು ನೆಕ್ಸ್ಟ್ ಚಾಪ್ಟರ್ಲ್ಲಿ ಮಾಡೋಣ, ಅದನ್ನು ಸ್ಟಡಿ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ನೆಕ್ಸ್ಟ್ ಕ್ರಿಸ್ತುವಿನ ಸಿಂಧೆ ಕುರಿತ ಬೋಧನೆಗಳೇ ಕಡೆಪಿಡಿಪದೇ ಕ್ರಿಸ್ತು ರಾಜ್ಯತ್ತಿನ ತೋಲ್ವಿ, அத்தோடு அவரது போதனைகளால் பெறப்பட்ட ஞானம் மற்றும் சுதந்திரம் ஆகியவை தீமை மற்றும் சுயநலத்தின் சிந்தையுடன் எப்படி கலந்துவிட்டது என்பதை நாம் பார்க்கிறோம். அத்தோடு தற்கால எச்சரிக்கையிலிருந்து நாம் தெளிவாய் குறிப்பிடப்படும் பயங்கரமான பேராபத்தை அராஜகம் மற்றும் ஒவ்வொரு தீய செயல் நாம் குறிப்பிடுகிறோம். இது அனுமதிக்கப்படுவதற்கான நியாயத்தையும் நாம் காண்கிறோம். அதிலிருந்து தெய்வீக சட்டத்தின் தண்டனையையும் நாம் அறிகிறோம். மேலும் உபத்திரத்திற்கு உள்ளாக்கும் தீமைகளை குறித்து நாம் புலம்பினாலும் கூட அதனுடைய அவசியத்தையும் நியாயத்தையும் உணர்ந்தவர்களாய் இதன் காரணமாய் முடிவில் பெறப்போகும் இரக்கத்தின் பலன்களை கற்றறிந்தவர்களாய் நமது இருதயம் சர்ம வளமுள்ள தேவனாகிய கர்த்தாவே, தேவனுடைய கிரியைகள் மகத்துவமும் ஆச்சரியமானவைகள், பரிசுத்தவான்களின் ராஜாவே, தேவனுடைய வழிகள் நீதியும் சத்தியமானவைகள் என்று ஆர்ப்பரிக்கும். சோ அவர் மார்கள் எங்கே நீதி நியாயமாக அந்தந்திர நோடபேக்கரே எல்லா ராஜ்யங்களுக்கும் இந்த ராஜா ஆகிரந்த யார் அந்தந்திரே ಒಂದು ದೇವರಾಗಿರೋ ನೋಡ್ಬೇಕು. ಮಾರ್ಗಗಳೆಲ್ಲ ಹೆಂಗಿದಂತೆ ಎಲ್ಲ ನೀತಿ ನ್ಯಾಯವಾಗಿದೆ ಅಂತ ನೋಡ್ಬೇಕು. ದೇವರು ಇವೆಲ್ಲ ಅನುಮತಿ ಕೊಡ್ಬೇಕಾದ್ರೆ ಇದೆಲ್ಲ ಇದೆ, ಒಂದು ರೀಸನಬಲ್ ಒಂದು ಇದಿದೆ ಅಲ್ವರ ಕಾಸಸ್ ಇದೆ, ಅದರಿಂದ ದೇವರು ಇದನ್ನ ಅನುಮತಿ ಕೊಡ್ತಾರೆ. ಅಂದ್ರೆ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ನಾವು ಸಂತೋಷ ಪಡ್ಬೇಕು, ಅದನ್ನ ನೋಡ್ಬೇಕು, ನಾವು ಏನಂತಾರೆ ಬೇಜಾರಾಗದಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕ್ರೆ ಕ್ರಿಶ್ಚಿಯನ್ಡಮ್ಗೆ ಏನ್ ಹೇಳ್ತಾರೆ, ಎಲ್ಲಾ ದೇವರು ಬೈಬಲ್ ಜ್ಞಾನ ಎಲ್ಲ ಕೊಟ್ಟಿದ್ ಕೂಡ ಇದನ್ನ ಏನ್ ಮಾಡೋದು, ಇದನ್ನ ವರ್ಲ್ಡ್ ಜ್ಞಾನ ಜೊತೆ ಮಿಕ್ಸ್ ಮಾಡಿ ಏನ್ ಮಾಡೋದ್ರ ಲೋಕದ ಅಫೇರ್ಸ್ ಗಳನ್ನ ಹ್ಯಾಂಡಲ್ ಮಾಡೋದ್ರಿಂದ ದೇವ್ರ ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಕೊಡ್ಬೇಕು ಸರಿಯಾಗಿ ಏನ್ ಮಾಡ್ತಾರೆ ಅವ್ರಿಗೆ ದೇವ್ರು ಅದು ನೀತಿಗೆ ಅನುಸಾರವಾಗಿ ಏನ್ ಮಾಡ್ತಾರ ಕೊಡ್ಲೇಬೇಕಾಗಿರೋದನ್ನ ಏನಂತಾರೆ ದೇವರೊಂದು ಕರ್ತವ್ಯ. ಅಂದ್ರೆ ಯಾಕಂದ್ರೆ ದೇವರವ್ರಿಗೆ ಮುಯಿಗೆ ಮುಯಿಗೆ ತಿರ್ಸ್ತೀರಾ, ಸೀದಾಗಿ ಕ್ರಿಸ್ತನ್ ರಾಜ್ಯದಲ್ಲಿ ಕರ್ಕೊಂಬಂದ್ರೆ ಅವ್ರು ಮಾಡಿರೋಂಥ ಒಂದು ತಪ್ಪುಗಳಿಗೆ ಶಿಕ್ಷೆ ಯಾವಾಗ ಅಂದ್ರೆ ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಕೊಟ್ಟಾವಾಗ ಏನಾಗೋದು ಅಂದ್ರೆ ಅದು ತಪ್ಪು ಅಂತ ಏನಾಗೋದು ಫಸ್ಟ್ ಅವ್ರಿಗೆ ಗೊತ್ತಾಗೋದು. ಆಮೇಲೆ ತಪ್ಪಿನ ತಿರ್ಗಾ ವಾಪಸ್ ದೇವ್ರ ಕಡೆಗೆ ಏನಂತ ಬರೋದಕ್ಕೆ ಏನಾಗ್ತದೆ ಒಂದು ಅವಕಾಶ. ಅದೇ ನೋಡ್ಬೇಕು ಅದೆಲ್ಲ ಯಾವಾಗ ತಿರ್ಸ್ತಂದ್ರೆ ಈ ಬರುವಂಥ ಗ್ರೇಟ್ ಟೈಮ್ ಆಫ್ ಟ್ರಬಲ್ ದೇವ್ರು ಮಾಡೋರೆ ಅದೆಲ್ಲ ದೇವ್ರು ಇಟ್ಟ ಇಟ್ಟವ್ರೆ ಅಂತ ಅದೇ ನೋಡ್ಬೇಕು ಹೇಳ್ತಾರಲ್ಲ ಹೇಳ್ತಾರೆ ಜೇಮ್ಸ್ ಹೇಳ್ಬೇಕಾದ್ರೆ ಇವರೆಲ್ಲಾರು ಎಲ್ಲಾನು ಸೇರಿಸಿಟ್ಟವ್ರೆ ಅಂತ ಹೇಳ್ತಾರೆ. ಇವಾಗ ಹೀಪ್ ಅಂತ ಹೇಳ್ತಾರೆ ನೋಡ್ತೀನಿ ಜೇಮ್ಸ್ ಓದಿದ್ದೀನಿ ಫಿಫ್ತ್ ಚಾಪ್ಟರ್ ಅಲ್ಲ ಫಸ್ಟ್ ವರ್ಕ್ ಓದ್ಕೊಂಬಂದಿನಿ ಯಾಕೋಬು ಐದನೇ ಅಧ್ಯಾಯದಲ್ಲಿ ಓದಿಂತೀನಿ. ಥರ್ಡ್ ವರ್ಸ್ ಓದಿ. ನೋಡ್ರ ಸೊ ಏನಕ್ಕೆ ಸೇರಿಸ್ಕೊಂಡಂತೆ ಕೊನೆಯ ದಿವಸಕ್ಕೋಸ್ಕರ ಅದೇ ಹೇಳೋದು, ಅಯ್ಯೋ ನಾನು ಸೇರಿಸ್ಕೊಂಡ್ಬಿಡ್ತೀನಪ್ಪ ಏನಕ್ಕೆ ಅಂದ್ರೆ ಸಾಯಾ ಟೈಮ್ನ ಅಟ್ಲೀಸ್ಟ್ ಏನಾಗೋಣ, ಯಾರೇನೋ ತೊಂದರೆ ಇಲ್ದಿರ ನೆಮ್ಮದಿಯಾಗಿ ಏನಾಗೋಣ ಸಾಯ್ನ. ಅದು ನೋಡ್ಬೇಕು ಏನು ಹೇಳ್ತಾರೆ, ಅದೆಲ್ಲ ಸೇರಿಸಿಟ್ಟು ಏನಕ್ಕೆ ಅಂದ್ರೆ ಲಾಸ್ಟ್ ಡೇಸ್ ಮುಯಿಗೆ ಮುಯಿ ತೀರಿಸೋದಕ್ಕೋಸ್ಕರ ಪ್ರೊವೋಕ್ ಮಾಡೋಕ್ಕೆ ಏನು ಮಾಡೋದು ದೇವ್ರು ಇವಾಗ ಎಲ್ಲ ಸೇರಿಸೋದಕ್ಕೆ ಮಾಡೋರು ಇವಾಗ ಆ ದೇವ್ರಿಗೆ ಅನುಮತಿ ಕೊಟ್ಟಂತ. ಸೊ ಇದೆಲ್ಲ ನೋಡ್ಬೇಕಾಗ್ತಾರೆ, ಒಬ್ಬರೊಬ್ಬನ ಪ್ರೊವೋಕ್ ಮಾಡೋದಕ್ಕೆ ದೇವ್ರು ಇದು ಮಾಡ್ತಿರೋದು. ಇದು ಪ್ರೊವೋಕ್ ಮಾಡೋದ್ರೆ ಏನಾಗ್ತದೆ ಅಂದ್ರೆ ಒಂದು ರೀತಿ ಒಳ್ಳೇದೇ, ಯಾಕಂದ್ರೆ ಅದರಿಂದ ದೇವ್ರೇ ಮಾಡ್ತಾರೆ ಇವ್ರಿಗೆ ಒಂದು ಜಸ್ಟಿಸ್ ಏನು ಮಾಡ್ತಾರೆ
ದೈ ಪಾಲಿಸ್ತಾರೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಾವು ಜಸ್ಟಿಸ್ ಬಗ್ಗೆ ಏನ್ ಮಾಡೋಣ, ಈ ನೆಕ್ಸ್ಟ್ ಬರೋಂಥ ಕ್ರಿಶ್ಚಿಯನ್ಡಮ್ ಯಾವ ಥರ ಮುಳುಗ್ತದೆ ಅಂತ ಅದೆಲ್ಲ ಏನ್ ಮಾಡೋಣ, ನೆಕ್ಸ್ಟ್ ಒಂದು ಬರೋ ವಾರದಲ್ಲಿ ನಾವು ಓದೋಣ. ಅದರ ಅದಕ್ಕೆ ಒಂದು ಪೊಯಮ್ ಹೇಳ್ತೀನಿ, ತಮಿಳು ಕೊಟ್ಟಾರ ಪೊಯಮು ಓದಿ. ಹಾಂ, ಕಾಳೆ ಕುಳಿದು ಕಾಯ್ ಕಾತಿರು, ಹ್ಞೂ ನಿಶ್ಚಯಂ ಅದು ಬರೋ. ನೋಡ್ರ, ವೆಯ್ಟ್ ಫಾರ್ ದ ಮಾರ್ನಿಂಗ್, ಇಟ್ ವಿಲ್ ಕಮ್ ಇನ್ ಡೀಡ್ ಅಂತ ಹೇಳ್ತಾರೆ. ಏನಂದ್ರೆ ಮಾರ್ನಿಂಗ್ ಅಂದ್ರೆ ವಿ ಆರ್ ಆಲ್ರೆಡಿ ಇನ್ ದ ಡಾನ್, ಅಂದ್ರೆ ಉದಯದಲ್ಲಿ ಇದಿರಿ. ಆದ್ರೆ ಇನ್ನ ಏನ ದಿನ ದಿನ ಇನ್ನ ಪ್ರಕಾಶವಾಗಿ ಬಂದಿಲ್ಲ, ವೆಯ್ಟ್ ಮಾಡಿ, ಆ ದಿನ ಏನಾಗ್ತದೆ ಡೆಫಿನೆಟ್ ಆಗಿ ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಹಾ, ಯಾವ ರೀತಿ ಕತ್ಲು ಬಂದೇ ಬಂತು ಆಯ್ತಾರ, ಡೆಫಿನೆಟ್ ಆಗಿ ಬೆಳಿಗ್ಗೆ ಏನಾಗ್ತಾರೆ ಮುಂಜಾನೆ ಬಂದೇ ಬರ್ತಾರೆ, ತಡೆಯೋದಕ್ಕೆ ಯಾರ ಕೆಲವು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನೋಡ್ರ, ದ ಇಯರ್ನಿಂಗ್ ಐಸ್ ಅಟ್ ಲಾಸ್ಟ್ ವಿಲ್ ಸ್ಟ್ರೈನ್ ದೇರ್ ಸೈಟ್ ಅಂತ ಹೇಳ್ತಾರೆ. ಏನು ಏನಂದ್ರೆ ಇಯರ್ನಿಂಗ್ ಐಸ್ ಅಟ್ ಲಾಸ್ಟ್ ವಿಲ್ ಸ್ಟ್ರೈನ್ ದೇರ್ ಸೈಟ್ ಅಂತಂದ್ರೆ ಏನಂದ್ರೆ ತುಂಬಾ ಒಂದ್ ಏನಂದ್ರೆ ಕಣ್ಣು ಬಿಟ್ಟು ಎದುರು ನೋಡ್ತಾ ಇರೋದು, ಅದರ ಸ್ಟ್ರೈನ್ ಇಂದ ಕಷ್ಟಪಟ್ಟು ನೋಡ್ತಾ ಇರೋದು. ಈ ದಿನ ಇತ್ತೆಲ್ಲ ಎಲ್ಲ ಒಂದು ಕಾಲ ಇತ್ತು, ಅದೇಲ್ಲ ನಿಂತೋಗ್ತದೆ ಅಥವಾ. ಆಮೇಲೆ ನೋ ಮೋರ್ ಅನ್ಆನ್ಸರ್ಡ್ ಬೈ ದ ಮಾರ್ನಿಂಗ್ ಲೈಟ್, ಅದರ ಎಷ್ಟೋ ದಿನಗಳು ಅದರ ಹೆಂಗ್ ಕಳಿತು, ರಾತ್ರಿ ಎಲ್ಲ ಎಂತ ಕಣ್ಣು ಬಿಟ್ಟು ಎದುರು ನೋಡ್ತಾ ಇದ್ರು, ಬೆಳಿಗ್ಗೆ ಏನಾಗ್ತಾರೆ ಒಳ್ಳೇದು ಬರ್ತಾರೆ ಒಳ್ಳೇದು ಬರ್ತಾರೆ ಅಂತ. ಆದ್ರೆ ಬೆಳಿಗ್ಗೆ ಏನಾಗಿಲ್ಲ, ಒಳ್ಳೇದು ಬರಲಿಲ್ಲ. ಅದು ಡೆಫಿನೆಟ್ ಆಗಿ ಒಂದಲ್ಲ ಒಂದು ದಿನ ಹೇಳ್ತಾರೆ, ಆ ದಿನ ಬೆಳಿಗ್ಗೆ ಬರ್ತಾರೆ. ಆ ಡೆಫಿನೆಟ್ ಆಗಿ ಬೆಳಿಗ್ಗೆ ಹೊತ್ತು ಏನಾಗ್ತದೆ ಅಂದ್ರೆ ಒಂದು ಬೆಳಿಗ್ಗೆ ಹೊತ್ತಲ್ಲಿ ಮಾರ್ನಿಂಗ್ ಲೈಟ್ ಅಂದ್ರೆ ಬೆಳಕು ಬರ್ತದೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರ ಏನಂತಾರೆ, ಸುಮ್ಮನೆ ವೇಸ್ಟ್ ಆಗಿ ಕಣ್ಣೀರ್ ಬಿಟ್ಟು ಏನ್ರಿ ಅಳಂತ ಅವಶ್ಯಕತೆ ಇರೋದಿಲ್ಲ. ನೋಡ್ಬೇಕಂದ್ರೆ ಈ ಕತ್ಲು, ಈ ಒಂದು ಕತ್ಲನ್ನ ಏನಂದ್ರೆ ಈ ಡೌಟು ಭಯದಲ್ಲಿ ಯಾವ ತರ ಏನ್ರಿ ನೈಟ್ ಎಲ್ಲ ಕಲಿತಾ ಇದ್ರು ಏನಾಗ್ತಾರೆ ಅಂತ. ನೆಕ್ಸ್ಟ್ ಇವೆಲ್ಲ ಯಾವ್ದೆಲ್ಲ ಆಗ್ತಂತಂದ್ರೆ ಬೇತ್ಡ್ ಇನ್ ಬಾಮ್ಲಿ ಡ್ಯೂಸ್ ಅಂಡ್ ರೇಸ್ ಆಫ್ ಡಾನ್. ಅದರ ಅಂದ್ರೆ ಮುಂಜಾನೆ ಒಂದು ಸೂರ್ಯ ಉದಯ ಆಗ್ಬೇಕಾದ್ರೆ ದೇವ್ರೇ ಮಾಡ್ತಾರೆ, ಆ ಉದಯ ಕಿರಣಗಳಿಂದ ಏನ್ ಮಾಡ್ತಾರೆ ಮನ್ಸಿಗೆ ಏನ್ ಮಾಡ್ತಾರೆ ಅಲ್ಲಿ ಒಂದು ಹಾರೈಕೆ ನೀಡ್ತಾರೆ ಅಂತ ಬಿಟ್ಟು. ಆಮೇಲೆ ನೋಡ್ರ ಅದ ಹೇಳ್ತಾರೆ, ವೈಲ್ ಸ್ಮೈಲ್ ವಿಲ್ ರ್ಯಾಪ್ಚರ್ ಓವರ್ ದ ಡಾರ್ಕ್ನೆಸ್ ಗಾನ್ ಅಂತ ಹೇಳ್ತಾರೆ. ನೋಡ್ಬೇಕಂದ್ರೆ ಏನ್ರಿ ಈ ಕತ್ತಲೆಲ್ಲ ಹೋಗಿ ಮೇಲೆ ಮಕ್ಕಳಲ್ಲಿ ಏನ್ರಿ ಒಂದು ಒಂದು ಒಳ್ಳೆ ಸಂತೋಷ ಕಳೆ ಏನಾಗಿರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೋಡ್ರ ವೆಯ್ಟ್ ಫಾರ್ ದ ಮಾರ್ನಿಂಗ್, ಅದು ಅದ ನೆಕ್ಸ್ಟ್ ಪ್ಯಾರಾಗ್ರಾಫ್ ತಾನೆ ಓದ್ತಿರೋದು. ವೆಯ್ಟ್ ಫಾರ್ ದ ಮಾರ್ನಿಂಗ್ ಓ ದೋ ಸ್ಮಿಟನ್ ಚೈಲ್ಡ್, ಅದರ ಅದ್ ಬಂತ ಓದಿ. ನೋಡ್ರ ಏನ್ ಮಾತ್ ಹೇಳ್ತಾರೆ ಅಂತೀನಿ, ಅಂದ್ರೆ ಎಂತ ಒಂದು ಚೈಲ್ಡ್ ಅಂತಂದ್ರೆ ಸಾಕತ್ತಾಗೇನ್ರಿ ಒದೆ ತಿಂದಿರೋ ಚೈಲ್ಡ್ ಅಂತ ಹೇಳ್ತಾರೆ. ಓ ಸ್ಮಿಟನ್ ಚೈಲ್ಡ್ ಯಾವ ತರ ಹೊಡೆದ್ರೆ ಅಂತಂದ್ರೆ ಸ್ಕಾಂಡ್ ಕ್ರಾಸ್ಡ್ ಪರ್ಸಿಕ್ಯೂಟೆಡ್ ರಿವೀಲ್ಡ್ ಥರ್ಸ್ಟ್ ಫ್ಯಾಮಿಷಿಂಗ್, ಅದರ ಇಷ್ಟೆಲ್ಲ ಇದ್ರು ಸರಿ ಒಬ್ರು ಕೂಡ ಕಣಿಕರ ನೋಡ್ಸಿದಂತ ಒಂದು ಏನ್ರಿ ಒಂದು ಮಗುವೆ ಏನ್ರಿ ಮುಂಜಾನೆ ಅವ್ರಿಗೆ ನೀವು ಮಾಡು, ಅದಕ್ಕೋಸ್ಕರ ಬೆಳಕಕ್ಕೋಸ್ಕರ ಅದ್ರ ದಿನಕ್ಕೋಸ್ಕರ ನೀವು ವೆಯ್ಟ್ ಮಾಡು ಅಂತ ಹೇಳ್ತಾರೆ. சூரிய ஒளியின் மங்களான ஒளிக்கதை கூட இல்லை, அப்போதிருந்து உங்களை வழிநடத்த எல்லையில்லாம் அதிகாலை பொழுதுக்காய் காத்திரு, நிச்சயம் அது வரும். இரவு தேவை கொடுத்திருக்கும் அளவிற்கு அது அத்தனை நிச்சயமானது. முஞ்சானே வந்தே வருத்தது யாவ் தரந்தி அஸ் அ நைட் அட் கிவன் நீட் ಅಂತ ಹೇಳ್ತಾರೆ. ನೈಟ್ ಆಮೇಲೆ ನೆಕ್ಸ್ಟ್ ಟೈಮ್ ಬರಬೇಕು, ಅದು ಆಗ್ಲೋ ಬರಲೇಬೇಕು, ಅದರ ಅದು ನೋಡ್ಬೇಕು, ಅದು ಅದು ಬಿಟ್ಕೊಡ್ಲೇಬೇಕು. ಆ ರೀತಿ ಏನಾಗ್ತದೆ ನಿಮ್ಗೆ ಡೆಫಿನೆಟ್ ಆಗಿ ಏನಾಗ್ತದೆ ಒಂದು ಬೆಳಿಗ್ಗೆ ಏನಾಗ್ತದೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಅದರ. ಸೊ ಅದಕ್ಕೆ ನೆಕ್ಸ್ಟ್ ಒಂದು ವಾರದಲ್ಲಿ ಏನು ಮಾಡೋಣ, ನೆಕ್ಸ್ಟ್ ಚಾಪ್ಟರ್ ನಾವೇನು ಮಾಡೋಣ ನಾವು ನೋಡೋಣ, ಅದರ ದ ಬ್ಯಾಟಲ್ ಆಫ್ ಆರ್ಮಗೆಡನ್ ಅಂತ ಬಿಟ್ಟದ್ರ. ಸೊ ಇದರಲ್ಲಿ ಏನೋ ಡೌಟ್ಸ್ಗಳಿದ್ರೆ ಏನಕ್ಕೆ ಕೇಳ್ರಿ, ಡೌಟ್ಸು ಏನಾಯ್ತು ಅಂದರೆ. ಕ್ರಿಸ್ತುಪಲ್ ಸಭೆ